ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕಾಂಟಿನೆಂಟಲ್ ಮಾಲ್ಗುಡಿ ಕಾಫಿ ಒಂದು ಘಳಿಗೆ ನನಗಾಗಿ ಅರ್ಪಿಸುವ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು, ಎದೆಯುರಿ, ಅಜೀರ್ಣ, ಗ್ಯಾಸ್ಟ್ರಿಕ್ ಸಮಸ್ಯೆ, ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಗೊಂಡಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮಹರ್ಷಿ ಆನಂದ ಸಿದ್ಧಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ಶೇಕಡಾ 100%-100%-ರಷ್ಟು ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂತಹ ಮಧುಮೇಹ ನಿವಾರಣ ಚೂರ್ಣ ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಮತ್ತು ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್ ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ವೀಕ್ಷಕರೇ, ಗುರುವಾರ ಈ ದಿನದ ವಿಶೇಷತೆ ಏನು, ವಿಶೇಷ ಅನುಷ್ಠಾನ ಯಾವುದು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಜೊತೆಗೆ ನಿಮ್ಮ ಸ್ವರ ತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣಿನ ರೇಖೆಗಳ ಮೂಲಕ ಕೂಡ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನೂ ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಎಂದಿನಂತೆ ಇವತ್ತು ಸಹ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಆದರೆ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ಗುರುಜಿಯವರು ಯಾವೆಲ್ಲ ಸ್ಥಳಗಳಿಗೆ ಯಾವ ಕಾರ್ಯಕ್ರಮಗಳನ್ನು ನಿರ್ವಹಿಸಿಕೊಡ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಜನವರಿ 4 ಅಂದರೆ ದೇ ಬರುವ ಶುಕ್ರವಾರ ಹೊಸಕೋಟೆಗೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಓಂ ಶಕ್ತಿ ದೇವಾಲಯದ ವತಿಯಿಂದ ಭಕ್ತ ಮಂಡಳಿ ಹಾಗೂ ಸೇವಾಕರ್ತರು ಇವರುಗಳ ಸಹಯೋಗದೊಂದಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ದಿವ್ಯ ಸಾರಥ್ಯದಲ್ಲಿ ಅವರ ನೇತೃತ್ವದಲ್ಲಿ ಶ್ರೀ 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 ಆದಿಪರಾಶಕ್ತಿ ಓಂ ಶಕ್ತಿ ದೇವಿಯ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ, ನಿರ್ವಹಿಸಲಾಗ್ತಾ ಇದೆ. ಖಂಡಿತವಾಗಿ ಭಾಗವಹಿಸಿ. 9 ದಿನಗಳ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಸಂಜೆಯ ಸಮಯದಲ್ಲಿ ನಿರಂತರವಾಗಿ ಭಜನೆ, ಧ್ಯಾನ, ವ್ರತವನ್ನು ನಿರ್ವಹಿಸಲಾಗ್ತಾ ಇರುವಂಥದ್ದು. ಗುರುಜಿಯವರಿಂದ ಆಶೀರ್ವಾದವನ್ನು ಕೂಡ ನೀವು ಖಂಡಿತವಾಗಿಯೂ ಪಡೆದುಕೊಳ್ಬಹುದು. ಸ್ಥಳ ಓಂ ಶಕ್ತಿ ದೇವಾಲಯ, ಸಮೇತನಹಳ್ಳಿ, ಆನುಗೊಂಡನಹಳ್ಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು. ಓಂ ಶಕ್ತಿ ದೇವಾಲಯ, ಸಮೇತನಹಳ್ಳಿ, ಆನುಗೊಂಡನಹಳ್ಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು. ಸಮಯ ಬೆಳಿಗ್ಗೆ 10 ಹೊತ್ತಿಗೆ ಪ್ರಾರಂಭ ಆಗುತ್ತೆ. ಖಂಡಿತವಾಗಿ ಭಾಗವಹಿಸಿ. ಇದು ಶುಕ್ರವಾರ ಜನವರಿ 4 ಹೊಸಕೋಟೆಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ. ಇನ್ನು ಜನವರಿ 22 ಪ್ರಥಮ ಬಾರಿಗೆ ರಾಯಭಾಗಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಇಲ್ಲಿ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹುಕ್ಕೇರಿ ಇವರ ಸಾರಥ್ಯದಲ್ಲಿ, ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ರೈತ ಮಹಿಳೆಯರಿಗೆ ಉಡಿ ತುಂಬುವಂತಹ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ, ಏರ್ಪಡಿಸಲಾಗಿರುವಂಥದ್ದು. ಬೆಳಗಾವಿ ಜಿಲ್ಲೆ ರಾಯಭಾಗ ನಗರಕ್ಕೆ ಪ್ರಥಮ ಬಾರಿಗೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಸಮಯ ಬೆಳಿಗ್ಗೆ 11 ಹೊತ್ತಿಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಶ್ರೀ ಮಹಾಲಿಂಗ ನಿಲಯದ ಆವರಣ, ರಾಯಭಾಗ ಹಿರೇಮಠ ಹುಕ್ಕೇರಿ. ಶ್ರೀ ಮಹಾಲಿಂಗ ನಿಲಯದ ಆವರಣ, ರಾಯಭಾಗ ಹಿರೇಮಠ ಹುಕ್ಕೇರಿ. ಇದು ಜನವರಿ 22 ಕಾರ್ಯಕ್ರಮ. ಇನ್ನು ಜನವರಿ 27 ಭಾನುವಾರ ಸೇಗನಾಯಕನಹಳ್ಳಿಗೆ ಗುರುಜಿಯವರು ಆಗಮಿಸ್ತಾರೆ. ಶ್ರೀ ನಂದಗೋಕುಲ ಆಶ್ರಮದ ವತಿಯಿಂದ 101 ಉಚಿತ ಸಾಮೂಹಿಕ ವಿವಾಹ, 3ನೇ ವರ್ಷದ ವಾರ್ಷಿಕೋತ್ಸವದ ಸಮಾರಂಭ ಮತ್ತು 25 ವಸಂತಗಳನ್ನು ಪೂರೈಸಿರುವಂತಹ ದಂಪತಿಗಳ ಷಷ್ಠಪೂರ್ತಿ ಶಾಂತಿ ಮಹೋತ್ಸವವನ್ನು ಕೂಡ ನೆರವೇರಿಸಲಾಗ್ತಾ ಇದೆ. ಮಾತಾ ಶ್ರೀ ಎಂ ರತ್ನಮ್ಮ ಅವರ ಅಧ್ಯಕ್ಷತೆಯಲ್ಲಿ ಕಾನೂನು ಪ್ರಕಾರವೇ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ಇದರ ಸಂಪೂರ್ಣ ಜವಾಬ್ದಾರಿ ನಂದಗೋಕುಲ ಆಶ್ರಮದವರದೇ ಆಗಿರುತ್ತೆ. ಇಲ್ಲಿ ಮೊದಲೇ ನೀವು ಹೆಸರುಗಳನ್ನು ನೋಂದಾಯಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಏನೆಲ್ಲ ದಾಖಲೆಗಳನ್ನು ತರಬೇಕು ಮತ್ತು ಇನ್ನಷ್ಟು ಮಾಹಿತಿಗಳು ನಿಮಗೆ ಬೇಕು ಅಂದರೆ ನೀವು ಕರೆ ಮಾಡಿ ತಿಳ್ಕೊಳ್ಬಹುದು. ಕರೆ ಮಾಡಬೇಕಾದ್ರೆ ಇರುವಂತಹ ದೂರವಾಣಿ ಸಂಖ್ಯೆ ಮೊದಲನೇದಾಗಿ 9071071567. 9071071567. ಮತ್ತೊಂದು ದೂರವಾಣಿ ಸಂಖ್ಯೆ 9597754433. 9597544433. ಮತ್ತೊಂದು ದೂರವಾಣಿ ಸಂಖ್ಯೆ 9341919977. 9341919977. ಈ ದೂರವಾಣಿ ಸಂಖ್ಯೆಗಳಿಗೆ ನೀವು ಕರೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಸ್ಥಳ ಸೇಗನಾಯಕನಹಳ್ಳಿ, ಕೂಗೂರು ಪೋಸ್ಟ್, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು ನಗರ. ಖಂಡಿತವಾಗಿ ಭಾಗವಹಿಸಿ ಅಂತ ಹೇಳ್ತಾ ಧನ್ಯ. ಹಾಗಿದ್ರೆ
ಗುರುವಾರದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಚರಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೇಯದುರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಬನ್ನಿ, ಹಾಗಿದ್ರೆ ಗುರುಚರಣ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತೈ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರುತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇಂ ಶ್ರೀಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರುಸಾರ್ವಭೌಮದೇವತಾಭ್ಯೋನ್ ನಮಃ. ಜಗದ್ಗುರು ಶಂಕರಾಚಾರ್ಯ ಮಹಾರಾಜ್ ಕೀ ಜೈ. ಶಂಕರನ್ನು ಪ್ರಾರ್ಥನೆ ಮಾಡ್ತಾ ಗುರುವಾರದ ಈ ಶುಭ ದಿನ ಧನುರ್ಮಾಸ ಬೆಳಗ್ಗೆನೆ ಪೂಜೆ ಪುನಸ್ಕಾರಗಳನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ ಬೆಳಗಿನ ಶುಭ ಮುಹೂರ್ತದಲ್ಲಿ ಎಲ್ಲರೂ ಸಹಿತ ಶುಭ್ರರಾಗಿ ಭಗವಂತನ ಪ್ರಾರ್ಥನೆ ಮಾಡತಕ್ಕಂಥದ್ದು. ನಕ್ಷತ್ರಗಳಿರ್ತಕ್ಕಂಥ ಕಾಲದಲ್ಲೇ ಪೂಜೆಯನ್ನು ಮಾಡತಕ್ಕಂಥದ್ದು. ಮಾಸಗಳಲ್ಲಿ ಒಂದೊಂದು ಮಾಸವೂ ಬಹಳ ವಿಶೇಷವಾಗಿರತಕ್ಕಂಥದ್ದು. ಸೂರ್ಯ ಧನುರಾಶಿಯಲ್ಲಿರೋದ್ರಿಂದ ಈಗ ಧನುರ್ಮಾಸದ ಒಂದು ವಿಶೇಷತೆ ಇರತಕ್ಕಂಥದ್ದು. ಹಾಗಾಗಿ ಪ್ರತಿಯೊಬ್ಬರು ಸಹಿತ ಈ ಧನುರ್ಮಾಸದ ಅನುಷ್ಠಾನವನ್ನು ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ನಕ್ಷತ್ರಗಳಿರತಕ್ಕಂಥ ಕಾಲ ಅಂದರೆ ಸೂರ್ಯ ಉದಯಿಸತಕ್ಕಂಥ ಕಾಲದಲ್ಲೇ ವಿಶೇಷವಾದಂಥ ರೀತಿ ಮಹಾಮಂಗಳಾರತಿ ತೀರ್ಥಪ್ರಸಾದ ಎಲ್ಲವೂ ನಡೆದು ಹೋಗುತ್ತೆ. ಅಂತಹ ಧನುರ್ಮಾಸದ ಅನುಷ್ಠಾನಗಳನ್ನು ಯಾರು ಶ್ರದ್ಧಾಭಕ್ತಿಯಾಗಿ ಮಾಡಿದ್ರು ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರ ಇಷ್ಟಾರ್ಥಗಳ ಸಿದ್ಧಿಗಾಗಿ ಇವತ್ತಿನ ದಿವಸ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುವಿನ ಮಾರ್ಗದರ್ಶನವನ್ನು ಅಪೇಕ್ಷೆ ಪಡಿತಕ್ಕಂಥದ್ದು ಖಂಡಿತ ಭಾಳ ವಿಶೇಷವಾಗಿರುತ್ತೆ. ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗ ಕರಣ ಎಲ್ಲವೂ ಸಹಿತ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಆದರೂ ಇವತ್ತು ಮಾಡುವ ಕೆಲಸಗಳಲ್ಲಿ ಒಂದಿಷ್ಟು ರಾಶಿ ನಕ್ಷತ್ರಗಳಿಗೆ ಒಂದಷ್ಟು ಸಮಸ್ಯೆಗಳಿದೆ. ಕಾರಣ ಗ್ರಹಗತಿಗಳಲ್ಲಾಗಿರ್ತಕ್ಕಂಥ ವ್ಯತ್ಯಾಸ ಅಥವಾ ಗ್ರಹ ದೃಷ್ಟಿಕೋನಗಳು ಅಥವಾ ಗ್ರಹಗಳಲ್ಲಿರ್ತಕ್ಕಂಥ ದಶಾಭುಕ್ತಿ. ಆ ದಶಾಭುಕ್ತಿಯನ್ನು ಆಧಾರಪಟ್ಟರೆ ಆಗ ಲಾಭ ನಷ್ಟಗಳು ಎಂಬತಕ್ಕಂಥದ್ದು ಭಾಳ ವಿಶೇಷ. ಎಷ್ಟೋ ಜನಕ್ಕೆ ನಿನ್ನೆ ದಿವಸ ನಾವು ಭಾಳ ಚೆನ್ನಾಗಿದ್ವಿ, ಭಾಳ ವಿಶೇಷವಾಗಿತ್ತು, ನಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ವಿಶೇಷವಾದಂತಹ ಲಾಭವನ್ನು ಕಂಡ್ವಿ, ತುಂಬ ದಿನಗಳ ನಂತರ ಅಪ್ಪ ಇಂಥದ್ದೊಂದು ಕೆಲಸ ಆಯಿತು, ಮನಸ್ಸಿಗೆ ಭಾಳ ಆನಂದ ಆಯಿತು, ಅಥವಾ ಭಾಳ ವಿರಾಳವಾಗಿ ನಾವು ಕೆಲಸಗಳನ್ನು ನೋಡುತ್ತಿದ್ದೇವೆ, ಹೀಗೆ ಒಂದಲ್ಲ ಒಂದು ತರಹ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಇರುತ್ತೆ. ಆದರೆ ಇನ್ನಷ್ಟು ಜನಕ್ಕೆ ಬೆಳಗ್ಗೆ ಆಗಬೇಕಾಗಿರ್ತಕ್ಕಂತಹ ಕೆಲಸಗಳು ನಿನ್ನೆ ರಾತ್ರಿಯವರೆಗೂ ಎಲ್ಲ ಕೆಲಸಗಳು ಸುಭಿಕ್ಷವಾಗಿರುತ್ತೆ. ಬಹುಶಃ ಇದು ಸಾಕಷ್ಟು ಜನಕ್ಕೆ ಅನುಭವದಲ್ಲೂ ಇರುತ್ತೆ. ಕಳೆದ ಒಂದು ರಾತ್ರಿ ಅಂದರೆ ನಿನ್ನೆ ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಲೂ ಸಹಿತ ಇದಕ್ಕೆ ಬೇಕಾದ ವ್ಯವಸ್ಥೆಗಳು ಮಾಡ್ಕೊಂಡಿರ್ತೀರಿ. ಬೆಳಗ್ಗೆ ಎದ್ದರೆ ಇಂಥ ಕೆಲಸ ಮಾಡಬೇಕು, ಇಂತಿಂಥ ಕೆಲಸದಿಂದ ಇಷ್ಟು ಲಾಭವನ್ನು ಕಾಣಬಹುದು, ಅಥವಾ ನಾಳೆ ಈ ಕೆಲಸ ಆಗೇ ಆಗುತ್ತೆ, ಇದರಿಂದ ನಮ್ಮ ಕಷ್ಟಗಳು ದೂರ ಆಗುತ್ತೆ, ಅಥವಾ ಈ ಕೆಲಸ ಆಗೋದಾದರೂ ಕನ್ಫರ್ಮ್ ಆಗಿದೆ, ತೊಂದರೆ ಇಲ್ಲ, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ಬೆಳಗ್ಗೆ ಎದ್ದರೆ ನಾವೊಂದು ಶುಭ ಸುದ್ದಿಯನ್ನು ಕೇಳ್ತೀವಿ, ಆ ಶುಭದ ದಿನ ನಮಗೆ ನಾಳೆ ಬೆಳಗ್ಗೆ ಶುಭೋದಯ ಆದರೆ ಎಲ್ಲವೂ ಸಹಿತ ಶುಭವಾಗುತ್ತೆ ಅಂಥೇಳಿ ಸಂಕಲ್ಪವನ್ನು ಮಾಡಿರ್ತೀರಿ. ಆದರೆ ಭಗವಂತನ ನಿಯಮ, ಗ್ರಹಗತಿಗಳಲ್ಲಾಗುವಂಥ ವ್ಯತ್ಯಾಸ, ಗ್ರಹ ನಕ್ಷತ್ರಚಾರ ಪ್ರಕಾರ ಇರತಕ್ಕಂಥ ತೊಂದರೆ ತಾಪತ್ರಯಗಳು ಅವೆಲ್ಲ ವ್ಯತ್ಯಾಸವನ್ನು ತಂದುಬಿಡುತ್ತೆ. ಒಂದು ಜಾತಕದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಗ್ರಹ ಉಚ್ಚ ಸ್ಥಾನದಲ್ಲಿದ್ದಾಗ ಒಂದು ತರಹ ಫಲ ಸಿಗುತ್ತೆ. ಅದೇ ಗ್ರಹಗಳಲ್ಲಿ ವ್ಯತ್ಯಾಸಗಳಾದಾಗ ಇರ್ತಕ್ಕಂಥ ಒಂದು ಗ್ರಹದ ಫಲ ಇವತ್ತಿಗೆ ನಿಮಗೆ ಭಾಳ ಅನುಕೂಲ ತರಬಹುದು. ನಾಳೆ ಬೆಳಗಿನ ಸೂರ್ಯೋದಯದ ಕಾಲದಲ್ಲಿ ಗ್ರಹಗಳ ದೃಷ್ಟಿಕೋನದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಲಾಭ ಎಂಬತಕ್ಕಂಥದ್ದು ನಷ್ಟವಾಗ್ಬೋದು, ನಷ್ಟ ಎಂಬತಕ್ಕಂಥದ್ದು ಲಾಭವಾಗ್ಬೋದು. ನಾಳೆ ತುಂಬ ದೊಡ್ಡ ಸಮಸ್ಯೆ ಇದೆಯಪ್ಪ, ಆ ಸಮಸ್ಯೆ ದಾಟ್ಕೊಂಡ್ರೆ ಸಾಕು, ಅಬ್ಬ ತಡ್ಕೊಳ್ಳೋಕ್ಕಾಗೋದಿಲ್ಲ, ಅಥವಾ ಇವತ್ತು ಮಧ್ಯಾಹ್ನ 12 ಗಂಟೆಗೆ ನಾವು ಯಾರಿಗೋ ಮಾತು ಕೊಟ್ಟಿದ್ದೀರಿ, ಆ ಮಾತಿನ ಪ್ರಕಾರ ಏನು ವ್ಯತ್ಯಾಸ ಆಗೋಗ್ಬಿಡುತ್ತೋ ಏನೋ, ನನ್ನ ಜೀವನ ಅಲ್ಲೋಲ ಕಲ್ಲೋಲವಾಗುತ್ತೋ ಏನೋ, ಅಥವಾ ನನಗಿರತಕ್ಕಂಥ ಸಮಸ್ಯೆಗಳು ಭಾಳಷ್ಟು ಆಗುತ್ತೋ ಅಥವಾ ಕಡಿಮೆ ಆಗುತ್ತೋ, ಹೀಗೆ 10 ಹಲವಾರು ವಿಭಿನ್ನ ಆಲೋಚನೆಗಳು ಬೆಳಗ್ಗೆ ಎದ್ದ ತಕ್ಷಣವೇ ನಿಮ್ಮ ತಲೆ ಬಾಧಿಸ್ತಾ ಇರುತ್ತೆ. ಅಂತಹ ಸಮಯದಲ್ಲೂ ಸಹಿತ ಇಂಥ ಗ್ರಹಗತಿಗಳಿಂದ ಆಗುವಂತಹ ವ್ಯತ್ಯಾಸ ಅಥವಾ ತಂತ್ರಸಾರದಿಂದಾಗಲಿ ಅಥವಾ ಕೆಲವು ವನಸಿರಿಗಳಿಂದಾಗಲಿ ಅಥವಾ ನೀವು ನಂಬಿರ್ತಕ್ಕಂತಹ ಭಗವತ್ ಸಂಕಲ್ಪದಿಂದಾಗಲಿ ಅಥವಾ ನಿಮ್ಮ ಧರ್ಮದ ಗುರುಗಳು ನಿಮಗೆ ಕೊಡುವಂತಹ ಉಪದೇಶವಾಗಲಿ, ಇದನ್ನು ಎಲ್ಲೋ ಒಂದು ಕಡೆ ಸುಳ್ಳು ಮಾಡಬಹುದು, ಇರ್ತಕ್ಕಂಥ ದೋಷದಿಂದ ನಿಮ್ಮನ್ನು ಹೊರತರಬಹುದು, ಅಥವಾ ಸಮಸ್ಯೆಗಳೆಂಬತಕ್ಕಂಥ ಸೆರೆಮಾಲೆಯಿಂದ ಆದಷ್ಟು ಬೇಗ ಹೊರಗಡೆ ಬರಲಿಕ್ಕೆ ದಾರಿ ಸಿಗ್ಬೋದು. ಎಲ್ಲಕ್ಕೂ ಭಗವಂತನ ಸಂಕಲ್ಪ, ಭಗವಂತನ ಲೀಲೆ, ಆ ಭಗವಂತನೇ ನಂಬಬೇಕು ನಾವು. ಅಗೋಚರವಾಗಿರ್ತಕ್ಕಂಥ ಶಕ್ತಿಯನ್ನು ನಂಬಿ ನಾವು ಯಾರು ನಡೆದರೂ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಅದಕ್ಕೆ ಗುರುವಿನ ಮಾರ್ಗದರ್ಶನ ಬೇಕು. ಆ ಗುರುವಿನ ಮಾರ್ಗದರ್ಶನವನ್ನು ಪಡಿಬೇಕಾದ್ರೆ
ಗುರುಗಳ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಅಥವಾ ನಿಮ್ಮ ನಿಮ್ಮ ಧರ್ಮದ ಗುರುಗಳ ಆಶೀರ್ವಾದ, ಜೊತೆಗೆ ಗುರುವನ್ನು ದರ್ಶನ ಮಾಡತಕ್ಕಂಥದ್ದು, ಗುರುಪಾದುಕ ಸೇವೆ ಮಾಡತಕ್ಕಂಥದ್ದು, ಗುರುವಿನ ಹೆಸರಲ್ಲಿ ಒಂದಷ್ಟು ಜನಕ್ಕೆ ಗೋಧಿಯಿಂದ ಮಾಡತಕ್ಕಂಥ ಪದಾರ್ಥಗಳನ್ನು ಕೊಡ್ತಕ್ಕಂಥದ್ದು, ಇದೆಲ್ಲವೂ ಸಹಿತ ಯಾರು ಶ್ರದ್ಧಾಭಕ್ತಿಯಾಗಿ ಮಾಡಿದ್ರು ಅವರವರ ಮನೋಕಾಮನೆಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಬನ್ನಿ ಹಾಗಿದ್ರೆ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಭಗವತಿ ಶ್ರೀ ರಾಜರಾಜೇಶ್ವರಿ ನಮಃ. ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಗುರುಬ್ರಹ್ಮ ಗುರುಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶ್ರೀ ಭೋರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪದೇ ನಮೋ ಗಣಪತೇ ನಮಃ ಪ್ರಮದಪದೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶಿನೇ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಶ್ರೀ ವಿಳಂಬಿನಾಮ ಸಂವತ್ಸರ ದಕ್ಷಿಣಾಯನೇ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣಪಕ್ಷ 27/12/2018 ಗುರುವಾರ ಪಂಚಮಿ ಮಕಾನಕ್ಷತ್ರ. ಇವತ್ತು ಗುರುವಾರ ಪಂಚಮಿ ಮಕಾನಕ್ಷತ್ರವಾದ್ದರಿಂದ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಧನುರ್ಮಾಸದಲ್ಲೂ ಸಹಿತ ಒಂದಷ್ಟು ಜನ ಧನುರ್ಮಾಸದಲ್ಲಿ ಇಂತಿಂಥ ಕೆಲಸ ಮಾಡ್ಬೋದು, ಇಂಥದ್ದು ಮಾಡಬಾರ್ದು, ಅಥವಾ ಈ ಕೆಲಸದಿಂದ ಲಾಭವಿದೆ, ಈ ಕೆಲಸದಿಂದ ನಷ್ಟವಿದೆ ಅಂಥೇಳಿ ಸಾಕಷ್ಟು ಜನ ವಿಧಿವಿಧಾನವಾಗಿ ಆಲೋಚಿಸ್ತಾ ಇರ್ತಾರೆ. ಆದರೆ ತಿಥಿವಾರ ನಕ್ಷತ್ರ ಯೋಗಕರಣ ಎಂಬತಕ್ಕಂಥದ್ದು ಪಂಚಾಂಗದಲ್ಲಿ ತಿಥಿ ವಾರ ನಕ್ಷತ್ರ ಯೋಗಕರಣ, ಇದರಲ್ಲಿ ಪಂಚಮಿ ತಿಥಿ ಇದ್ದಾಗ ಅದು ಬಹಳ ವಿಶೇಷ ಅಂತೆಲ್ಲ ಹೇಳ್ತಾರೆ. ಪಂಚಮಿ ಇದ್ದು ನಕ್ಷತ್ರ ಪ್ರಕಾರ ಸಹಿತ ಒಂದಿಷ್ಟು ವಿಶೇಷತೆಗಳಿದ್ದಾಗ ನೀವು ಮಾಡುವಂತಹ ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿದ್ದೇ ಆದರೆ ಅದರ ಫಲವನ್ನು ಸಂಪೂರ್ಣವಾಗಿ ಸಾಕಷ್ಟು ವಿಶೇಷವಾದಂಥ ರೀತಿ ಸಿದ್ಧಿಪಡಿಸ್ಕೊಳ್ತೀರಿ. ಅಂತಹ ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ವಿಶೇಷವಾಗಿರ್ತಕ್ಕಂಥ ದಿನ ಧನುರ್ಮಾಸದಲ್ಲಿ. ಇವತ್ತು ನಾವು ಮಾಡಬಹುದಾದಂಥ ಇಂಥ ಒಂದು ಕೆಲಸ ಕಾರ್ಯಗಳಲ್ಲಿ ಲಾಭ ಇದೆಯೋ ಇಲ್ವೋ ಅನ್ನೋ ಒಂದು ಚಿಂತನೆ ನಿಮಗಿದ್ದರೆ ಇವತ್ತಿನ ದಿವಸ ನೀವು ಆ ಚಿಂತನೆಗಳನ್ನು ದೂರ ಮಾಡಿ ನಿಮ್ಮ ಯಾವುದೇ ತರಹ ಕೆಲಸ ಕಾರ್ಯಗಳನ್ನಾದರೂ ಧೈರ್ಯದಿಂದ ತಾವು ಮಾಡಬಹುದು. ಯಶಸ್ಸಿನ ಹಾದಿಯಲ್ಲಿ ನಾವಿರಬೇಕಾದರೆ ಒಳ್ಳೆಯ ಮುಹೂರ್ತದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥದ್ದು ಬಹಳ ಮುಖ್ಯ. ಎಷ್ಟೋ ಜನ ಮನೆ ಕಟ್ಟಬೇಕಾದರೆ ಮುಹೂರ್ತವನ್ನು ಬಹಳಷ್ಟು ಆಲೋಚನೆ ಮಾಡಿ ಒಳ್ಳೆಯ ಮುಹೂರ್ತದಲ್ಲಿ ಸಾಧನೆ ಮಾಡ್ತಾರೆ. ಅಲ್ಲಿ ಗುದ್ದಲಿ ಪೂಜೆ ಅಥವಾ ಭೂಮಿ ಪೂಜೆಯನ್ನು ಅಲ್ಲಿ ಪ್ರಾರಂಭಿಸ್ತಾರೆ. ಯಾರು ಶ್ರದ್ಧಾಭಕ್ತಿಯಾಗಿ ಆ ಒಂದು ಮುಹೂರ್ತವನ್ನು ನಿರ್ಣಯ ಮಾಡ್ತಾರೋ ಆ ಮುಹೂರ್ತದಲ್ಲಿ ಶುರು ಮಾಡಿದ್ರೆ, ಅಂಥ ಒಂದು ಶುಭ ಮುಹೂರ್ತಗಳಲ್ಲಿ ಶುರು ಮಾಡುವಂಥ ಕೆಲಸ ಪ್ರಾರಂಭ ಆದರೆ ಖಂಡಿತವಾಗಲೂ ಹೂವಿನ ಸರ ಎತ್ತದಷ್ಟು ಈಸಿಯಾಗಿ ಕೆಲಸವಾಗುತ್ತೆ. ನೀವು ಅಂದುಕೊಂಡಂತಹ ದಿನಾಂಕದಲ್ಲೇ ಆ ಕೆಲಸ ಪರಿಪೂರ್ಣವಾಗುತ್ತೆ, ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೋದಾಗತ್ತೆ. ಒಬ್ಬೊಬ್ಬರು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಹಣ ಇರುತ್ತೆ, ಎಲ್ಲ ಥರ ವ್ಯವಸ್ಥೆಗಳಿರುತ್ತೆ, ಬೇಕಾದ್ದು ಬೇಡವಾದ್ದು ಎಲ್ಲ ಥರ ಲಾಭಗಳಿರುತ್ತೆ, ಬೇಕಾದಂಥ ಮೆಟೀರಿಯಲ್ ಒಂದು ಫೋನ್ ಮಾಡಿದ್ರೆ ಮನೆ ಬಾಗಿಲಿಗೆ ಬರುತ್ತೆ. ಆದರೆ ಕೆಲಸ ಮಾತ್ರ ಪರಿಪೂರ್ತಿ ಆಗುವುದಿಲ್ಲ. ಕಾರಣ, ಅವರು ಪ್ರಾರಂಭಿಸಿರ್ತಕ್ಕಂಥ ಆ ಮುಹೂರ್ತದಲ್ಲಿರ್ತಕ್ಕಂಥ ಸಮಸ್ಯೆ ಆಗಿರುತ್ತೆ. ಅದರಿಂದ ಮುಹೂರ್ತ ಚೆನ್ನಾಗಿದ್ದರೆ ಎಲ್ಲವನ್ನೂ ಸಾಧನೆ ಮಾಡಬಹುದು. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಮುಹೂರ್ತ ಚೆನ್ನಾಗಿದೆ, ಇವತ್ತು ತಾವು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮುಂದುವರಿಸಿದ್ರೂ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಂತಹ ಯೋಗಫಲ ಗುರುವಾರ ಪಂಚಮಿ ಆದ್ದರಿಂದ, ಅದರಲ್ಲೂ ಇವತ್ತಿನ ನಕ್ಷತ್ರ ಚೆನ್ನಾಗಿರೋದ್ರಿಂದ, ಈ ನಕ್ಷತ್ರದಲ್ಲಿ ಒಂದು ರಾಜಯೋಗ ಇರೋದರಿಂದ ಯಾರು ಯಾವುದೇ ಕೆಲಸಗಳನ್ನು ಮಾಡಿ ಕೆಲಸವನ್ನು ಗೆಲ್ತೀರಿ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಭಗವತಿ ಶ್ರೀ ರಾಜರಾಜೇಶ್ವರಿ ನಮಃ. ಜನ್ಮ ನಕ್ಷತ್ರೋ ಜನ್ಮರಾಶೋ ಜಾತಸ್ಯ ಭಗವತಿ ಅಂಬಾನುಗ್ರಹ ಪ್ರಸಾದ ಸಿದ್ಧಿದ್ವಾರಾಂಗ ಲಕ್ಷ್ಮೀ ನಾರಾಯಣ ಪ್ರೀತ್ಯರ್ಥಂ ಕಲ್ಯಾಣಾದ್ಭುತ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನಿಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ ನಿರಂಜನಾಯ ವಿದ್ಮಹೆ ನಿರಾಭಾಸಾಯ ಧೀಮಹೆ ತನ್ನ ಶ್ರೀನಿವಾಸ ಪ್ರಚೋದಯಾತ್. ವೆಂಕಟೇಶೋ ವಾಸುದೇವೋ ಪ್ರಧ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣಾನ್ ವಿರುದ್ಧಶ್ಚ ಶೇಷಾದ್ರಿ ಪತರೇ ವಚ. ಭಗವಂತ ಶ್ರೀಮನ್ನಾರಾಯಣ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ. ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾಗಿ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋದಕ್ಕೂ ಮುನ್ನ ಸಾಕಷ್ಟು ಬಾರಿ ಹೇಳಿದ್ದೇನೆ. ಮನೆಯಲ್ಲಿ ಮೊದಲು ಗಣಪತಿಯ ಪ್ರಾರ್ಥನೆ, ಅವರವರ ಮನೆ ದೇವರ ಪ್ರಾರ್ಥನೆ, ತಂದೆ ತಾಯಿ ಆಶೀರ್ವಾದ, ಜೊತೆಗೆ ಆ ದಿನದ ನಮ್ಮ ರಾಶಿಫಲವನ್ನು ತಿಳ್ಕೊಂಡು ಲಾಭ ನಷ್ಟಗಳ ಮಧ್ಯದಲ್ಲಿರ್ತಕ್ಕಂಥದ್ದು ಆಗು ಹೋಗುಗಳ ಮಧ್ಯದಲ್ಲಿ ಎಚ್ಚರಿಕೆಯ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡು, ಎಲ್ಲವೂ ಸಂಪೂರ್ಣವಾಗಿ ರಾಶಿಫಲದ ಮೇಲೆ ಅವಲಂಬಿಸ್ತಕ್ಕಂಥದ್ದಲ್ಲ. ಒಂದಿಷ್ಟು ಸಮಯವನ್ನು ಇಲ್ಲಿ ಆಗುವಂತಹ ಲಾಭ ನಷ್ಟಗಳನ್ನು ಎಚ್ಚರಿಕೆಯ ಒಂದು ಗಂಟೆಯನ್ನು ನಾವು ತಿಳ್ಕೊಳ್ಬೇಕು. ಇವತ್ತು ಇಷ್ಟೊತ್ತಿಗಿಂಥದ್ದೊಂದು ಎಚ್ಚರಿಕೆ ಇದೆ ಅಂದಾಗ ಒಂದಿಷ್ಟು ಆಲೋಚನೆ ಮಾಡ್ತಕ್ಕಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ಆದರೆ ದುಡುಕಿ ತೀರ್ಮಾನ ತಂದುಕೊಂಡು ಇಲ್ಲದ ಸಮಸ್ಯೆಗಳನ್ನು ಹೆಗಲೇರಿಸ್ಕೊಳ್ಳುವಂಥದ್ದು ಅಷ್ಟು ಸಮಂಜಸವಲ್ಲ. ಹಾಗಾಗಿ ಎಚ್ಚರಿಕೆ ಬೇಕು. ನಮಃಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕೃಷ್ಣಭ್ಯಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಸಾಂಬಸದಾಶಿವನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ.
ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ತಾಯಿನ ಪ್ರಾರ್ಥನೆ ಮಾಡಿ ಇವತ್ತು ನಿಮ್ಮೊಳಗಿರ್ತಕ್ಕಂಥ ನೋವಿನ ಸಂಗತಿಗಳನ್ನು ಹಿಂದಾಗಿರ್ತಕ್ಕಂಥ ಕರ್ಮಫಲವನ್ನು ಅಥವಾ ತೊಂದರೆ ತಾಪತ್ರೆಗಳಂತಕ್ಕಂಥದ್ದು ಹೆಜ್ಜೆಜ್ಜೆಗೂ ಅನುಭವಿಸಿರ್ತಕ್ಕಂಥದ್ದನ್ನು ನಿಮ್ಮ ಆತ್ಮೀಯರು ಬಂಧು ಬಳಗ ಸ್ನೇಹಿತರು ಅಥವಾ ಕುಟುಂಬಸ್ಥರು ಇವರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಒಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ದಿನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಒಂದಿಷ್ಟು ಮೌನವಾಗಿದ್ದು ಭಾಳ ನೋವು ಅನುಭವಿಸ್ತಾ ಇರ್ತೀರಿ. ಕಾರಣ ಸಮಸ್ಯೆಗೆ ಪರಿಹಾರವೇ ಇಲ್ವೇನೋ, ಅಥವಾ ನಾವು ಮಾಡುವಂತಹ ಕೆಲಸ ಯಶಸ್ಸಾಗುವುದೇ ಇಲ್ವೇನೋ, ಅಥವಾ ನನ್ನ ಕರ್ಮಫಲದಲ್ಲಿ ನನಗೆ ಲಾಭನೇ ಇಲ್ವೇನೋ ಅಂತಕ್ಕಂಥದ್ರ ಮನಸ್ಥಿತಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಕಾಣ್ತಾ ಇರ್ಬೋದು. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕಾಣ್ತಾ ಇರ್ತೀರಿ. ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ವಿದ್ಯಾರ್ಥಿಯ ಜೀವನ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಆ ವಿದ್ಯಾಭ್ಯಾಸವನ್ನು ಕ್ರಮಬದ್ಧವಾಗಿ ಆಚರಣೆ ಮಾಡಿದ್ರೆ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ವಿದ್ಯಾರ್ಥಿಗಳ ಬದುಕು ಹೀಗಿದ್ದರೆ ಉದ್ಯೋಗಸ್ಥರ ಬದುಕು ಮತ್ತೊಂದು ಹೆಜ್ಜೆ ಮುಂದಿದೆ. ಉದ್ಯೋಗ ಮಾಡತಕ್ಕಂಥವ್ರು, ಕೆಲಸ ಮಾಡ್ತಕ್ಕಂಥವ್ರು, ಸ್ವಂತ ಉದ್ಯೋಗದಲ್ಲಿರ್ತಕ್ಕಂಥವ್ರು ಅಥವಾ ಮತ್ತೊಂದು ಕಡೆ ಕೆಲಸಕ್ಕೆ ಹೋಗುವಂಥವ್ರು ಯಾರೊಬ್ಬರಾದರೂ ಶ್ರದ್ಧೆಯಿಂದ ಮಾಡುವಂಥ ಕೆಲಸ ಹೆಚ್ಚು ಲಾಭವನ್ನು ಕೊಡುತ್ತೆ. ಇವತ್ತು ಶ್ರದ್ಧಾಭಕ್ತಿ ಬೇಕಾಗಿದೆ. ನಾನು ನಂದು ಎಂಬತಕ್ಕಂಥದ್ದನ್ನು ದೂರ ಮಾಡಿ ಶ್ರದ್ಧಾಭಕ್ತಿಯಿಂದ ಕೆಲಸ ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಒಂದಷ್ಟು ತೊಂದರೆ ತಾಪತ್ರೆಗಳು ನಿಮ್ಮನ್ನು ಹೆಗಲೇ ಇರ್ಬೋದು. ಭಾಳ ಜೋಪಾನ, ಎಚ್ಚರಿಕೆ ಇರಲಿ. ಇವತ್ತು ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಒಳ್ಳೆಯ ನಡತೆ, ಒಳ್ಳೆಯ ನಡೆ ನಡವಳಿಕೆಗಳನ್ನು ಇಟ್ಕೊಂಡು ಒಳ್ಳೆಯ ಮನಸ್ಥಿತಿಯಿಂದ ಸಾಧ್ಯವಾದರೆ ಮಧ್ಯಾಹ್ನ 12ರಿಂದ 4ರ ಒಳಗಾಗಿ, 12 ಗಂಟೆಯಿಂದ 4 ಗಂಟೆ ಒಳಗಾಗಿ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡಿಸುವಂಥದ್ದು ಅಥವಾ ದವಸ ಧಾನ್ಯಗಳನ್ನು ಪಶು ಪಕ್ಷಿ ಪ್ರಾಣಿಗಳಿಗೆ ಹಾಕುವಂಥದ್ದು ಕಾಯಕವನ್ನು ಮಾಡಿದ್ದೇ ಆದರೆ ಮೇಷರಾಶಿಯವರು ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ವಹಿಸಬೇಕು. ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇಲ್ಲ. ಭಾಳಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳು ಹೆಗಲಿರ್ತಾ ಇದೆಯೇನೋ, ಅಥವಾ ನನಗೆ ಬರಬೇಕಾಗಿರ್ತಕ್ಕಂಥ ಲಾಭ ಕಡಿಮೆ ಆಗ್ತಾ ಇದೆಯೇನೋ, ಅಥವಾ ನಮ್ಮ ವಾಸ್ತುಗಳಲ್ಲಿರ್ತಕ್ಕಂಥವ್ರು ನನ್ನ ನಿಷ್ಠೂರವಾಗಿ ನೋಡ್ತಾ ಇದ್ದಾರೆ ಅನ್ನೋತಕ್ಕಂಥದ್ರ ಮನಸ್ಥಿತಿ, ಅಂತಹ ನೋವಿನ ಸಂಗತಿಗಳು ನಿಮ್ಮನ್ನು ಬಾಧಿಸಬಹುದು. ಆದರೂ ಇವತ್ತಿನ ದಿವಸ ಹನುಮ ಪ್ರಾರ್ಥನೆ ಮಾಡೋದ್ರಿಂದ ಮನೋಜವಂ ಆರ್ತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂಬರಿಷ್ಠಂ ವಾತಾತ್ಮಜಂ ಬಾನ್ರೋದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ, ಹೀಗೆ ಹನುಮನ ಆರಾಧನೆ ಮಾಡೋದ್ರಿಂದ ಒಂದಿಷ್ಟು ಒಳಿತನ್ನು ಹೆಚ್ಚು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಅಧಿಕವಾಗಿ ಸಂಪಾದನೆ ಮಾಡಿಕೊಳ್ಳುವಂತಹ ಈ ಶುಭ ದಿನ ತಮ್ಮ ಇಷ್ಟಾರ್ಥಕ್ಕಾಗಿ ಇವತ್ತು ಗಣಪತಿಯ ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್. ಗಣಪನ ಆರಾಧನೆ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಲಿ, ಒಳ್ಳೆಯದಾಗಲಿ. ಮನೆ ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ರಾಶಿಫಲಗಳನ್ನು ಮತ್ತೆ ಮುಂದುವರಿಸೋಣ. ಗುರುಜಿ, ಮೇಷ ವೃಷಭ ತಿಳಿಸ್ಕೊಟ್ಟಿದ್ದೀರಾ, ಇನ್ನು ಮಿಥುನ ರಾಶಿಯಿಂದ. ಖಂಡಿತ ಬಾ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸಲ್ಲಿ ಒಂದಿಷ್ಟು ಚಂಚಲತೆ ಇದೆ, ಒಂದಿಷ್ಟು ಭಯದ ವಾತಾವರಣವೂ ಇದೆ. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ, ಯಶಸ್ಸಿನ ಹಾದಿ ನಮ್ಮದಾಗ್ತಾ ಇಲ್ಲ, ಜೊತೆಗೆ ಮಾಡುವ ಕೆಲಸದಲ್ಲಿ ಅಷ್ಟು ಸಮಂಜಸವಾಗಿಲ್ಲ, ಅಥವಾ ಇನ್ನೇನಾದರೂ ವಿಭಿನ್ನವಾದಂತಹ ವಿಶೇಷವಾಗಿರ್ತಕ್ಕಂಥ ಅದರ ಬಗ್ಗೆ ಒಂದು ಚಿಂತನೆ ಮಾಡಬೇಕು ಅಂತಕ್ಕಂಥ ಮನಸ್ಸು ನಿಮ್ಮದಾಗಿರ್ಬೋದು. ಆದರೂ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದಾಗಲಿ, ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಪ್ರಗತಿ ಕಾಣುವಂಥದ್ದಾಗಲಿ, ವಿದ್ಯಾರ್ಥಿಯ ಜೀವನದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣಬೇಕು ಎಂಬತಕ್ಕಂಥ ಹಂಬಲವಾಗಲಿ, ಇದೆಲ್ಲವೂ ಸಹಿತ ನಿಮ್ಮ ರಾಶಿಯಲ್ಲಿ ಇವತ್ತು ಸಾಕಷ್ಟು ಆಲೋಚನೆ ಮಾಡುವಂಥದ್ದಿದೆ. ಹಾಗೆ ಇವತ್ತು ಸರಿಸುಮಾರು 3:00 ರಿಂದ 4:10 3:00 ರಿಂದ 4:10 ಒಳಗಾಗಿ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ತೀರ್ಮಾನಗಳಲ್ಲಿ ಒಂದಿಷ್ಟು ಅಡಚಣೆಗಳಿರುತ್ತೆ, ಒಂದಿಷ್ಟು ತೊಂದರೆಗಳು ಎದುರಾಗಬಹುದು. ಹಾಗಾಗಿ ಈ ಸಮಯದಲ್ಲಿ ಒಂದಿಷ್ಟು ಎಚ್ಚರಿಕೆ ಬೇಕು. ಹಾಗೆ ಇದೇ ಸಮಯದಲ್ಲಿ ದೂರಭಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಸಮಂಜಸವಲ್ಲ, ಅಥವಾ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡತಕ್ಕಂಥದ್ದು, ಕಾಗದ ಪತ್ರಗಳಿಗೆ ರುಜು ಹಾಕುವಂಥದ್ದು, ಅಥವಾ ಯಾವುದೇ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಸಮಯ ಇದೆಲ್ಲ, ಸಾಧ್ಯವಾದಷ್ಟು ಎಚ್ಚರಿಕೆಯಿಂದಿರಿ, ಜೋಪಾನ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ಇರಬಹುದು, ಸಮಸ್ಯೆಗಳು ಎದುರಾಗ್ತಾ ಇರ್ಬೋದು, ಮೈಕೈ ನೋವು ಅಥವಾ ತಲೆನೋವು, ಅಥವಾ ಯಾವುದೇ ಒಂದು ಕೆಲಸ ಮಾಡಲಿಕ್ಕೂ ಸಹಿತ ಇಂಟ್ರೆಸ್ಟ್ ಇಲ್ದಿರತಕ್ಕಂಥದ್ದು ಬಲವಂತ ಮಾರ್ಗಸ್ನಾನ ಆಗ್ಬೋದು. ಸರಿಯಾದ ಸಮಯಕ್ಕೆ ಸರಿಯಾದಂತಹ ನಿಗದಿಪಡಿಸಿರತಕ್ಕಂಥ ಸಮಯಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆದಂಗೆ ಕಾಣಬಹುದು ಕರ್ಕಾಟಕ ರಾಶಿಯವರಿಗೆ. ಹಾಗೆ ಕರ್ಕಾಟಕ ರಾಶಿಯವರು ಬಹಳ ಬೇಗ ನಿಂದನೆಗೊಳಗಾಗ್ತೀರಿ, ಮಾಡುವ ಕೆಲಸಗಳು ಯಶಸ್ಸನ್ನು ಕಾಣದಂಥ ರೀತಿಯಲ್ಲಿರ್ತೀರಿ, ಒಂದಿಷ್ಟು ಭಯದ ವಾತಾವರಣವನ್ನು ಸಹಿತ ತಂದುಕೊಳ್ತೀರಿ. ಆದರೆ ಎಲ್ಲೋ ಒಂದು ಕಡೆ ಕೊಟ್ಟ ಮಾತಿನಂತೆ ನಡೆಯುವಂತಹದ್ದು, ಅಥವಾ ನಿಮ್ಮದೇ ಆದಂತಹ ಶಕ್ತಿಯುತವಾದಂಥ ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ನಿಮ್ಮ ಮನೆ ದೇವರು ಅಥವಾ ನಿಮ್ಮ ಧರ್ಮದ ಗುರುಗಳು ಅಥವಾ ನೀವು ಇಷ್ಟಪಡತಕ್ಕಂಥ ದೇವರ ಕೃಪಾಶೀರ್ವಾದದಿಂದ ಒಂದಿಷ್ಟು ಒಳಿತನ್ನು ಕಾಣಬಹುದು ಮಧ್ಯಾಹ್ನ 12ರ ನಂತರ. 12 ಗಂಟೆ ಒಳಗೆ ಸಾಕಷ್ಟು ಮಂದಗತಿಯಲ್ಲಿ ಸಾಗುವಂತಹ ನಿಮ್ಮ ಈ ದಿನ
ಹನ್ನೆರಡರ ನಂತರ ಒಂದಷ್ಟು ಚುರುಕಾಗಿ ನಡೆಯುವಂಥದ್ದಿದೆ. ಸರಿಸುಮಾರು ನಾಲ್ಕರ ನಂತರ ಮನರಂಜನಾ ಸ್ಥಳ ಅಥವಾ ಒಂದಿಷ್ಟು ನೆಮ್ಮದಿ ಸುಖ ಸಂತೋಷ ಅಥವಾ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಪರ್ಚೇಸ್ ಮಾಡ್ತಕ್ಕಂಥದ್ದು ಅಥವಾ ಒಳ್ಳೆಯ ಒಂದು ಕ್ಷೇತ್ರಕ್ಕೆ ಹೋಗಿ ಒಂದಷ್ಟು ಸಮಯವನ್ನು ಕಳೆದು ಬರ್ತಕ್ಕಂಥದ್ದು ಇದೆಲ್ಲವೂ ಸಹಿತ ಕರ್ಕಾಟಕ ರಾಶಿಯವರಿಗಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವಯಸ್ಸಾದಂಥ ಹಿರಿಯರು ಇವತ್ತು ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಬೇಕು. ಮನೆಯಿಂದ ಆಚೆ ಹೊರಡಬೇಕಾದರೆ ಅಥವಾ ಎಲ್ಲಾದರೂ ನಿಮ್ಮ ಕೆಲಸಕ್ಕೋ ನಿಮ್ಮ ಉದ್ಯೋಗದಲ್ಲೋ ಅಥವಾ ನಿಮ್ಮ ಮತ್ಯಾವುದೋ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡ್ತಿದ್ದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು, ವಯಸ್ಸಾದಂಥವರು ಮತ್ತೊಬ್ಬರ ಸಹಾಯದಿಂದ ನಡೀತಕ್ಕಂಥದ್ದು ಭಾಳ ಉತ್ತಮ. ದುಡುಕಿ ತೀರ್ಮಾನ ತಂದುಕೋಬೇಡಿ, ಒಬ್ಬರೇ ದೂರಭಾರ ಪ್ರಯಾಣ ಬೆಳೆಸಬೇಡಿ. ಸಾಧ್ಯವಾದಷ್ಟು ಇನ್ನೊಬ್ಬರ ಸಹಾಯದಲ್ಲಿ ಇವತ್ತು ನಡೆದಿದ್ದೆ ಆದರೆ ಸಾಕಷ್ಟು ಒಳಿತನ್ನು ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಕರ್ಕಾಟಕ ರಾಶಿ. ಇನ್ನು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನೀವು ಎಚ್ಚರಿಕೆ ವಹಿಸಬೇಕಾಗಿರ್ತಕ್ಕಂಥದ್ದು, ಸಾಧ್ಯವಾದಷ್ಟು ಇವತ್ತು ಯಾರೊಬ್ಬರಿಗೂ ಯಾವುದೇ ಕಮಿಟ್ಮೆಂಟ್ ಆಗಬೇಡಿ, ಯಾವುದೇ ಮಾತುಕತೆಗೆ ಒಳಗಾಗುವಂಥದ್ದು ಬೇಡ. ಇವತ್ತು ಒಂದು ದಿವಸ ತಡೆದು ನಿಮ್ಮ ಆಲೋಚನೆಗಳನ್ನು ತೆಗೆದುಕೊಂಡ್ರೆ ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ದುಡುಕಿ ತೀರ್ಮಾನ ತಂದುಕೊಂಡಿದ್ದೆ ಆದರೆ, ನಿಮ್ಮ ನಿರ್ಣಯಗಳನ್ನು ಗಟ್ಟಿಪಡಿಸಿದ್ದೆ ಆದರೆ, ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ, ನಾಳೆ ಇದರಿಂದ ಮತ್ತೊಂದು ಸಮಸ್ಯೆ ಎದುರಾಗುತ್ತೆ. ಜೋಪಾನ, ಎಚ್ಚರ ಇರಲಿ, ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ, ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯವೂ ಪರವಾಗಿಲ್ಲ, ಸುಧಾರಣೆ ಆಗುವಂಥ ಕೆಲಸಗಳೂ ಪರವಾಗಿಲ್ಲ, ಮನಸ್ಸಿಗೂ ಇಷ್ಟು ನೆಮ್ಮದಿ ಇದೆ. ಆದರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಹೆಣ್ಣು ಮಕ್ಕಳು ದುಡುಕಿ ಮಾತಾಡುವಂಥದ್ದಾಗಲಿ ಅಥವಾ ಕೆಲವೊಂದಷ್ಟು ವಿಚಾರಗಳು ನಿಮಗೆ ಬೇಡವಾದಂಥದ್ದು, ನಿಮಗೆ ಸಂಬಂಧ ಇಲ್ಲದಿರತಕ್ಕಂಥದ್ದು, ಅಂಥ ವಿಚಾರಗಳಲ್ಲಿ ನೀವು ತಲೆ ಹಾಕಿ ಇಲ್ಲದ ರೀತಿ ಕಣ್ಣೀರು ಹಾಕುವಂಥ ಪ್ರಸಂಗ ತಂದುಕೊಂಡ್ಬಿಡ್ತೀರಿ. ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು, ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ಒಂದಿಷ್ಟು ಜೋಪಾನ ಬೇಕು. ಮನೆ ದೇವರ ಪ್ರಾರ್ಥನೆ ಈ ದಿನ ಸಾಧ್ಯವಾದಷ್ಟು ಸೌಮ್ಯವಾಗಿರ್ತಕ್ಕಂಥದ್ದು, ಬಂದದ್ದೇನೇ ಬರಲಿ ಶ್ರೀನಿವಾಸನ ದೇವಂದಿರಲಿ, ಹಾಗೆ ನಿಮ್ಮ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ನಡೆಯೋದಾದರೆ ಸಿಂಹರಾಶಿಯವರು ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸ್ತ್ರೀಯರು, ಹೆಣ್ಣು ಮಕ್ಕಳು ಇವತ್ತು ಮಧ್ಯಾಹ್ನ 12ರಿಂದ 4 ಗಂಟೆ ತನಕ ಒಂದಿಷ್ಟು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಉತ್ತಮ. ಮಾತು ಕೊಡಬೇಡಿ, ವ್ಯಾಜ್ಯ ಮತ್ತು ಗಲಾಟೆಗಳಿಗೆ ನಿಲ್ಲಬೇಡಿ. ಏನಾದರೂ ಘರ್ಷಣೆಗಳಾಗುವಂಥ ಸಾನ್ನಿಧ್ಯಗಳಲ್ಲಿ ನೀವು ಹೋಗೋದೇ ಬೇಡ. ಸಾಧ್ಯವಾದಷ್ಟು ಎಚ್ಚರಿಕೆಯಿಂದಿರಿ. ಆಫೀಸುಗಳಲ್ಲಿ ಮತ್ತು ಮನೆಗಳಲ್ಲಿ ಅಥವಾ ಎಲ್ಲೇ ಕೆಲಸ ಮಾಡ್ತಕ್ಕಂಥ ಮಹಿಳೆಯರು, ಸಿಂಹರಾಶಿಯಲ್ಲಿರ್ತಕ್ಕಂಥವರು, ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಒಂದಿಷ್ಟು ಎಚ್ಚರಿಕೆಯಿಂದಿರಿ. ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಬೇಕಾದಂಥ ಎಷ್ಟೋ ಜನ ಕಾರ್ಮಿಕರು, ನೌಕರರಿದ್ದೀರಿ. ಆ ಕಾರ್ಮಿಕರು ಸಹಿತ ನಿಮ್ಮ ಸಹಪಾಠಿಗಳು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಅಥವಾ ನಿಮ್ಮ ಮೇಲಧಿಕಾರಿಗಳು ಇಂಥವರಿಂದ ನಿಂದನೆ ಮಾತು ಕೇಳಿ ಒಂದಷ್ಟು ಸಣ್ಣ ಪುಟ್ಟ ವ್ಯಾಜ್ಯ ಅಂದರೆ ಅದು ತುಂಬ ದೊಡ್ಡ ಸಮಸ್ಯೆಗೆ ಈಡಾಗುವಂಥ ಪರಿಸ್ಥಿತಿ ಎದುರಾಗುತ್ತೆ. ಒಂದಿಷ್ಟು ಜೋಪಾನ, ಎಚ್ಚರ ಇರಲಿ. ಇಂತಹ ಸಮಸ್ಯೆಗಳನ್ನು ದಾಟ್ಕೊಂಡು ಹೊರಗಡೆ ಬರ್ಬೋದು ಹೇಗೆ? ಮನೆಯಲ್ಲಿ ಸಾಧ್ಯವಾದರೆ ಒಂದು ಲೋಟದಲ್ಲಿ ಒಂದು ಅರ್ಧ ನೀರು ಎತ್ಕೊಂಡು ಒಂದು ಚಿಟಿಗೆ ಅಥವಾ 2 ಚಿಟಿಗೆಯಷ್ಟು ಅರಿಶಿನ ಪುಡಿ ಹಾಕಿ ಒಂದು ಸ್ವಲ್ಪ ಸುಣ್ಣ ಹಾಕಿ ಕೆಂಪು ನೀರು ಮಾಡಿ ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಆಚೆ ಹಾಕೋದ್ರಿಂದ ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥ ಮಹಿಳೆಯರು, ಹೆಣ್ಣು ಮಕ್ಕಳು, ನಿಮಗೆ ಬರ್ತಕ್ಕಂಥ ದೋಷಗಳು ದೂರ ಆಗುತ್ತೆ ಈ ಕೆಂಪು ನೀರು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ. ಇನ್ನು ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥ ಪುರುಷರ ಕಥೆ, ಯಾಕೆಂದರೆ ಇವತ್ತಿನ ದಿವಸ ಪ್ರತ್ಯೇಕವಾಗಿ ಯಾಕೆ ಹೇಳ್ತಿದ್ದೇನೆ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಸಮಸ್ಯೆಯಲ್ಲಿದ್ದೀರಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರ ಲಾಭ ನಷ್ಟಗಳು ತೊಂದರೆಯಲ್ಲಿದೆ. ಸಿಂಹರಾಶಿಯಲ್ಲಿರ್ತಕ್ಕಂಥ ಪುರುಷರು ಇವತ್ತು ಯಾರೊಬ್ಬರಿಗಾದರೂ ಭಾಳ ಬೇಗ ಮಾತು ಕೊಡ್ತೀರಿ, ಏನೋ ಒಂದು ಕೆಲಸ ಕಾರ್ಯದ ಬಗ್ಗೆ ಒಂದಷ್ಟು ಚಿಂತನೆ ಮಾಡ್ತಿರ್ತೀರಿ. ದುಡುಕಿ ತೀರ್ಮಾನ ತಂದುಕೊಂಡು ಇಲ್ಲದ ರೀತಿ ಕಣ್ಣೀರು ಹಾಕುವಂಥ ಪ್ರಸಂಗ ಎದುರಾಗುತ್ತೆ. ನಿಮಗೆ ಅರಿವಿಲ್ಲದಂಥ ರೀತಿ ನಿಮ್ಮ ಪರಿಸರ ನಿಮ್ಮನ್ನು ಸಂದಿಗ್ಧ ಪರಿಸ್ಥಿತಿಗೆ ತಂದುಬಿಡುತ್ತೆ. ಅಂತಹ ಪರಿಸ್ಥಿತಿ ಇರೋದರಿಂದ ಒಂದಷ್ಟು ಎಚ್ಚರಿಕೆ ಬೇಕು. ಆದರೆ ಗುರುಗಳ ದರ್ಶನ ಆಗಲಿ ಅಥವಾ ಮತ್ತೊಂದು ಹಿರಿಯರು ಅಥವಾ ಸಾಕಷ್ಟು ಜನ ನಿಮಗೆ ಒಂದು ಗುರು ಹಿರಿಯರಾಗಿರ್ತಕ್ಕಂಥವ್ರು ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ಅವರ ಒಂದು ಮಾರ್ಗದರ್ಶನ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡ್ಬೋದು. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಹಿಡಿ ಕಡಲೆಕಾಳು, ಒಂದು ಹಿಡಿಯಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆ ಇದನ್ನು ಮನೆಯಲ್ಲಿ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಸಂಜಾಕಾಲ ಶುಭ ಸಂಜಾಕಾಲದಲ್ಲಿ ಮನೆ ದೇವರ ಪ್ರಾರ್ಥನೆ ಮಾಡಿ ಅಶ್ವತ್ಥ ವೃಕ್ಷ ಅಥವಾ ಅದರ ಗಿಡ ಮರಗಳು ವೃಕ್ಷಗಳ ಸಾನ್ನಿಧ್ಯದಲ್ಲಿ ಅಲ್ಲಿ ಪಶು ಪಕ್ಷಿ ಪ್ರಾಣಿಗಳಿಗೆ ನಿಂದಿರ್ತಕ್ಕಂಥ ಕಡಲೆಕಾಳಿರಲಿ, ಹಸಿ ಕಡಲೆಕಾಳಿರಲಿ ಅಥವಾ ಕಡಲೆಬೇಳೆ ಆಗಲಿ, ಇಂಥದ್ದನ್ನು ತೆಗೆದುಕೊಂಡು ಪಕ್ಷಿಗಳಿಗೆ ಹಾಕೋದ್ರಿಂದಲೂ ಒಂದಿಷ್ಟು ಒಳಿತನ್ನು ಇರ್ತಕ್ಕಂಥ ದೋಷವನ್ನು ದೂರ ಮಾಡಿಕೊಳ್ತೀರಿ. ಸಿಂಹರಾಶಿಯವರು ಬೆಳಕನ್ನು ಕಾಣ್ತೀರಿ, ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಕಾಣಿಸ್ತಾ ಇರುತ್ತೆ, ಹಾಗೆ ಮನಸ್ಥಿತಿ ನೆಮ್ಮದಿಯಿಂದಿರತಕ್ಕಂಥದ್ದಿರುತ್ತೆ.
ಕೆಲಸ ಆಗೋದೇ ಇಲ್ಲ ಅಂತಕ್ಕಂಥದ್ದನ್ನು ಕ್ಲೀನಾಗಿ ಕೈ ಹಿಡಿದು ಕೆಲಸವನ್ನು ನಡೆಸಿಬಿಡ್ತೀರಿ. ಇವತ್ತು ಯಾವುದು ನನಗೆ ಅಸಾಧ್ಯ ಅಂದ್ಕೊಳ್ತೀರೋ ಅದನ್ನು ಸಾಧ್ಯಪಡಿಸ್ಕೊಳ್ತೀರಿ. ಯಾರು ನನಗೆ ದುಶ್ಮನಾಗಿರ್ತಾರೆ ಅಥವಾ ತೊಂದರೆ ಕೊಡೋರಿದ್ದಾರೆ ಅಥವಾ ನನ್ನ ಪರಿಸರದಲ್ಲಿ ಇಂತಹವರಿಂದ ನನಗೆ ರಾಕ್ಷಸತ್ವದಿಂದ ಭಾಳಷ್ಟು ಮನಸ್ಸಿಗೆ ನೋವಿದೆ ಅಂತ ನೀವು ನಿನ್ನೆ ಕಣ್ಣೀರು ಹಾಕಿರ್ತೀರಿ ಅಥವಾ ನಿನ್ನೆನೋ ಅಥವಾ ಕಳೆದ ಒಂದು 2-3 ದಿವಸಗಳಿಂದ ನೋವು ಪಟ್ಟಿರ್ತೀರಿ, ಅಂತಹ ನೋವಿನ ಸಂಗತಿಗಳನ್ನು ದೂರ ಮಾಡಿಕೊಂಡು ಇವತ್ತು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ ಇವತ್ತು. ಸಾಧ್ಯವಾದಷ್ಟು ಕನ್ಯಾರಾಶಿಯವರು ಹೊಸದಾಗಿ ಯೋಚನೆ ಮಾಡುವಂತಹದ್ದು, ಹೊಸ ಯೋಜನೆಗಳು, ಹೊಸದಾಗಿ ಖರೀದಿ ಮಾಡುವಂಥದ್ದು, ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಳ್ತಕ್ಕಂಥದ್ದು, ಶಾಂತಿ ನೆಮ್ಮದಿಯುತವಾಗಿ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಯಶಸ್ಸನ್ನು ಕಾಪಾಡಿಕೊಳ್ಳುವಂತಹ ಪರಿಸ್ಥಿತಿ ಇವತ್ತು ನಿಮ್ಮ ಫಲದಲ್ಲಿದೆ. ನೀವು ಮಾಡುವಂತಹ ಒಂದೊಂದು ಕೆಲಸಗಳಲ್ಲೂ ಯಶಸ್ಸನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಜಾತವೇದಸೇ ಸೋನವಾಮ ಸೋಮಂ ರಾತಿತೋ ನಿಧಾತಿ ವೇದಃ ಸರಃ ಪಾರ್ಷದ ದುರ್ಗಾಣಿ ವಿಶ್ವ ನಾವೇ ವಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಮಸಾ ಜ್ವಲಂತೀಂ ವೈಲೋಚನೀಂ ಕನ್ಮಬಲೆ ಸೃಷ್ಟಾ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಧೇ. ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾರಾಶಿವರಿಗೆ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಗುರುಜವರು. ಇನ್ನುಳಿದ 6 ರಾಶಿಗಳ ಈ ದಿನದ ಫಲಾಫಲಗಳು ಹೇಗಿದೆ ಮತ್ತೆ ತಿಳ್ಕೊಳ್ಳೋಣ ಗುರುಜವರಿಂದ ಮುಂದಿನ ಭಾಗದಲ್ಲಿ. ವೀಕ್ಷಕರ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಇಲ್ಲಿ ನಿಮ್ಮ ಸ್ವರತರಂಗದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜವರು ತಿಳಿಸ್ಕೊಡ್ತಾರೆ. ಇದು ನಿಮಗೆಲ್ಲ ಗೊತ್ತೇ ಇದೆ. ಮನೆ ಹಾಗಿದ್ರೆ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲ ಕರೆ ಯಾರು ಮಾಡ್ತಿದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಾನು ಗೀತಾ ಅಂತ ಮಾತಾಡೋದು. ಎಲ್ಲಿಂದಮ್ಮ? ನಾನು ಆರ್ಟಿ ನಗರಿಂದಮ್ಮ. ಬೆಂಗಳೂರು? ಬೆಂಗಳೂರಿಂದ. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನನ್ನ ಬಗ್ಗೆನೆ ಮಾತಾಡ್ಬೇಕಮ್ಮ. ಸರಿಮ್ಮ, ಮಾತಾಡಿ. ಹಲೋ ಹಲೋ, ನಮಸ್ತೆ ತಾಯಿ. ನಮಸ್ತೆ ತಾಯಿ, ಹೇಳಮ್ಮ. ನಾನು ಗೀತಾ ಅಂತ ಮಾತಾಡೋದು. ನನ್ನ ಕಾಲು ಸರಿಗಿಲ್ಲ ಗುರುಜಿ. ಆದ್ರೂ ನನ್ ಕಾಲ್ ಸರಿಗಿಲ್ಲ ಅಂತ ನಾನು ಏನು ಮನೆ ಕೆಲ್ಸ ಎಲ್ಲ ಮಾಡ್ಕೊಳ್ತೀನಿ, ನನ್ ಕೆಲ್ಸ ನಾನೆಲ್ಲ ಮಾಡ್ಕೊಳ್ತೀನಿ ಗುರುಜಿ. ನನ್ ದುಡ್ಡು ಯಾರೋ 50,000 ತಗೊಂಡೋಗ್ಬಿಟ್ಟಿದ್ದಾರೆ, ಕೊಡ್ತಾನೆ ಇಲ್ಲ ಗುರುಜಿ. ನಿಮ್ಮಂತಹವ್ರ ಹಣಕಾಸು ಸಹಿತ ಕಿತ್ಕೊಂಡು ಹೋಗುವಂತ ಜನ ರಾಕ್ಷಸರಿದ್ದಾರೆ ಅಂದ್ರೆ ಇನ್ನೇನು ಹೇಳಮ್ಮ. ಎಲ್ಲ ಕಡೆ ಇದು ಬಹಳಷ್ಟು ಮೋಸ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಂತೂ ಮೋಸ ಮಾಡ್ತಕ್ಕಂಥವ್ರು ಜಗತ್ತಲ್ಲಿ ಸಾಕಷ್ಟು ಜನ ಆಗಿಬಿಟ್ಟಿದ್ದಾರೆ. ಶ್ರಮ ಪಡತಕ್ಕಂತಹ ಬದುಕಿಗಿನ್ನ ಮೋಸ ಮಾಡಿ ಬದುಕೋದೇ ಬಹಳ ಚೆನ್ನ ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ. ಆದರೆ ಮುಂದೊಂದು ದಿವಸ ಅದು ಕಬ್ಬಿಣಕ್ಕಿನ್ನ ವಿಷ ಆಗುತ್ತೆ ಅಂತಕ್ಕಂಥದ್ರ ಮನಸ್ಥಿತಿ ಅವ್ರು ಅರ್ಥ ಮಾಡ್ಕೋತಾ ಇಲ್ಲ. ಭಯಪಡಬೇಡಿ, ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳ ಯಶಸ್ಸಿಗೋಸ್ಕರ ಬಹುಶಃ ಈ ಒಂದು ಮೇ ತಿಂಗಳವರೆಗೂ ಬಹುಶಃ ಕಷ್ಟನೇ ನಿಮ್ಮದು. ನಿಮ್ಮ ಸ್ವರತರಂಗ ಪ್ರಕಾರ ಬರ್ತಕ್ಕಂತಹ ಮೇ ತಿಂಗಳ ತನಕ ಅಂತಹ ಲಾಭ ಇರತಕ್ಕಂಥದ್ದಲ್ಲ. ಮೇ 18 ಕಳೆದರೆ ಆಗ ನಿಮ್ಮ ಒಂದಷ್ಟು ಸ್ವರತರಂಗದಲ್ಲಿ ಒಂದಿಷ್ಟು ಲಾಭವನ್ನು ಕಾಣ್ತೀರಿ. ಮೇ 18 ಬರ್ತಕ್ಕಂಥ ಹುಣ್ಣಿಮೆಗಳಿಗೆ, ಹುಣ್ಣಿಮೆಗಳಲ್ಲಿ ಶಕ್ತಿ ದೇವರನ್ನು ಪ್ರಾರ್ಥನೆ ಮಾಡಿ ದೇವಿಯ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಕೆಂಪು ಹೂವು, ಒಂದಷ್ಟು ಬಿಳಿ ಎಕ್ಕದ ಹೂವು, ಒಂದು ಸ್ವಲ್ಪ ತೊಗರಿಬೇಳೆ. ಬಿಳಿ ಹೂವು, ಕೆಂಪು ಹೂವು ಮತ್ತು ತೊಗರಿಬೇಳೆ, ಇದನ್ನು ಹುಣ್ಣಿಮೆ ಕಾಲದಲ್ಲಿ ಯಾವುದಾದ್ರು ಶಕ್ತಿ ದೇವಸ್ಥಾನಕ್ಕೆ, ದೇವಿಯ ಆಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ. ಖಂಡಿತ ಬರ್ತಕ್ಕಂತಹ ಮೇ ಒಳಗಡೆ ನೀವು ಈ ಅನುಷ್ಠಾನವನ್ನು ಮಾಡಿದ್ರು ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹೇಳಮ್ಮ. ಹಲೋ ಗುರುಜಿ. ಹೇಳಮ್ಮ. ನನ್ನ ಮದುವೆ ಆಗತ್ತಾ ಗುರುಜಿ? ಮದುವೆ ಆಗುತ್ತಾ ಅಂದ್ರೆ ಯಾಕೆ ಆಲೋಚನೆ ನಿಮಗೆ? ನನ್ನ ಕಾಲು ಸರಿಗಿಲ್ಲವಲ್ಲ, ಅಂದ್ರೆ ಚೆನ್ನಾಗಿರೋರ ಜೀವನನೇ ಚೆನ್ನಾಗಿರೋದಿಲ್ಲ, ಮತ್ತು ನಾನು ಅದನ್ನ ಬಯಸೋದ್ರಿಂದ ತಪ್ಪಾಗುತ್ತಲ್ವ ಗುರುಜಿ? ಏನಮ್ಮ ಈ ಮಾತು ಹೇಳ್ತಾ ಇದೆಯಾ ತಾಯಿ? ನೋಡಮ್ಮ, ಕಂಡಿಲ್ದಿರತಕ್ಕಂಥ ಅವ್ರಿಗೆ ಒಂದು ಮದುವೆ ಆಗಿ ಅವ್ರಿಗೊಂದು ಜೀವನ ಇದೆ ಅಂದಾಗ ನಿನಗೆ ಬರೀ ಕಾಲು ಮಾತ್ರ ಸ್ವಲ್ಪ ಸರಿ ಇಲ್ಲ ಅಂತ ಅಷ್ಟೇ, ನಿನಗೆ ಓಡಾಡೋದಕ್ಕೆ ಆಗೋದಿಲ್ವಾ? ಓಡಾಡ್ತೀನಿ, ಮನೇಲಿ ಎಲ್ಲ ಕೆಲಸ ಮಾಡ್ತೀನಿ, ಪೂಜೆ ಮಾಡ್ತೀನಿ, ನೀವು ಹೇಳೋ ಅನುಷ್ಠಾನ ಎಲ್ಲ ಮಾಡ್ತೀನಿ ಗುರುಜಿ. ಮತ್ತಿಷ್ಟೆಲ್ಲ ಇದ್ಮೇಲೆ ನಿನಗೆ ಆ ಬಾಧೆ ಯಾಕೆ, ಆ ನೋವು ಯಾಕೆ, ಅಂತಹ ಸಂದೇಹ ನಿನಗೆ ಯಾಕೆ ಬಂತು? ನೋಡಕ್ ತುಂಬಾ ಸೌಂದರ್ಯವಾಗಿದ್ದೀನಿ ಗುರುಜಿ ನಾನು. ಮತ್ತೇನಮ್ಮ, ಭಗವಂತ ಎಲ್ಲವನ್ನೂ ನಿನಗೆ ದಯಪಾಲಿಸಿರ್ಬೇಕಾದ್ರೆ ಕಾಲು ಒಂದು ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಇರಲಿ. ಅದಕ್ಕೆ ಅಂತ ಯಾರೊಬ್ಬ ಪುಣ್ಯಾತ್ಮ ಇರ್ತಾನೆ, ಅದನ್ನು ನಿನಗೂ ಒಂದು ಜೀವನ ಕೊಡ್ಲಿಕ್ಕೆ ಒಬ್ಬ ಭಗವಂತ ಸೃಷ್ಟಿಪಡಿಸಿರ್ತಾನೆ. ಒಂದು ಹೆಣ್ಣಿಗೆ ಒಂದು ಗಂಡು ಇದ್ದೇ ಇರುತ್ತಲ್ಲ ತಾಯಿ, ನೀನು ಅಧೈರ್ಯ ಪಡಬಾರದು. ಏನ್ ಓದಿದ್ಯಮ್ಮ? ನಾನು 7ನೇ ಕ್ಲಾಸ್ ಅಷ್ಟೇ ಓದಿರೋದು. ಆದ್ರೆ ನಾನು ನಮ್ಮಅಮ್ಮ ಇದ್ರೆ ಮನೆ ಇದ್ರೆ ಇರೋದು, ನಮ್ಮಅಮ್ಮ ದುಡಿಬೇಕು, ನಾವು ಗುರುಜಿ ಮನೆ ಸಂಸಾರ ನಡೆಸಿ. ಚಿಂತೆ ಮಾಡ್ಬೇಡಮ್ಮ, ನಿನ್ನ ಜೀವನಕ್ಕೂ ಒಂದು ದಾರಿ ಇದೆ. ನಿನ್ನ ಸ್ವರತರಂಗ ಪ್ರಕಾರ ನೀನು ಒಂದು ಒಳ್ಳೆ ಮನಸ್ಸೇರ್ತೀಯ,
ಅಧೈರ್ಯ ಪಡಬೇಡ, ನಾನು ಹೇಳಿರುವಷ್ಟು ಮಾಡು. ಈ ಮೇ ತನಕ ಸ್ವಲ್ಪ ಎಚ್ಚರಿಕೆಯಿಂದ ಇರು. ಮೇ ತನಕ ನಾನು ಹೇಳಿರೋ ಪ್ರಕಾರ ಹುಣ್ಣಿಮೆ ಕಾಲದಲ್ಲಿ ಅನುಷ್ಠಾನವನ್ನು ಮಾಡು, ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀಯ. ತೊಗರಿಬೇಳೆ, ಬಿಳಿ ಹೂ ಮತ್ತು ಕೆಂಪು ಹೂ ಇದಿಷ್ಟು ಮಾಡಮ್ಮ, ಒಳ್ಳೇದಾಗ್ಲಿ ತಾಯಿ. ನನಗಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ರಾಶಿ ಫಲಗಳನ್ನು ಮತ್ತೆ ಮುಂದುವರಿಸೋಣ. ಗುರುಜೀಗ ತುಲಾ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ, ಇನ್ನು ತುಲಾ ರಾಶಿ. ತುಲಾ ರಾಶಿಯಲ್ಲಿ ಇರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಪ್ರಯಾಣ ಕಾಲದಲ್ಲಿ ಒಂದಿಷ್ಟು ಆಲೋಚನೆ ಮಾಡಬೇಕು. ಮನಸ್ಸಲ್ಲಿ ಇರ್ತಕ್ಕಂಥ ದ್ವಂದ್ವ ಆಲೋಚನೆಗಳನ್ನು ದೂರ ಮಾಡಿ ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೋಬೇಕು. ಇವತ್ತು ಶ್ರೀನಿವಾಸನ ಪ್ರಾರ್ಥನೆಯೋ, ಮಹಾವಿಷ್ಣು ಆರಾಧನೆಯೋ, ತುಳಸಿ ದಳದಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿಸೋದ್ರಿಂದ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಜೊತೆಗೆ ನಿಮ್ಮ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಒಂದಿಷ್ಟು ಕೆಂಪುಕಲ್ ಸಕ್ಕರೆನೋ, ಹಣ್ಣು ಹಂಪಲುಗಳು, ಸಕ್ಕರೆನೋ ಇಂಥದ್ದನ್ನು ದೇವರ ಗುರುಗಳ ಸಾನ್ನಿಧ್ಯದಲ್ಲಿ ಕೊಟ್ಟು, ಗುರುಗಳಿಗೆ ಕೊಟ್ಟು ಅಥವಾ ಗುರುಗಳ ಸಾನ್ನಿಧ್ಯದಲ್ಲಿ ತೆಗೆದುಕೊಂಡು ನೈವೇದ್ಯವನ್ನು ಮಾಡಿಸಿ ಅಲ್ಲಿ ಓಡಾಡ್ತಕ್ಕಂಥ ಭಕ್ತರಿಗೆ ನೀವು ವಿನಿಯೋಗ ಮಾಡೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರು ಯಾರು ಯಾವುದೇ ಕೆಲಸಗಳನ್ನು ಮಾಡೋದಕ್ಕೆ ಹೊರಟರೂ ಕೆಲಸಗಳಲ್ಲಿ ಒಂದಿಷ್ಟು ಅಡ್ಡಿ ಆತಂಕ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಹಾಗೆ ನಿಮ್ಮ ಸಂಕಲ್ಪದಂತೆ ಯಾವುದೂ ನಡೀತಿಲ್ಲ ಅಂತಕ್ಕಂಥದ್ರ ಮನೋವ್ಯತೆ, ಆ ಮನೋಬಲ ನಿಮಗಿರ್ತಕ್ಕಂಥದ್ದು ಅಂದರೆ ಕಣ್ಣೀರು ಹಾಕುವಂಥ ಪ್ರಸಂಗವೂ ಬರ್ತಕ್ಕಂಥದ್ದಿದೆ. ಆದರೂ ಅಂಥದ್ರಲ್ಲೂ ಸಹಿತ ಧೈರ್ಯವನ್ನು ಕೆಡದಿರ, ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಬೇಕು, ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆಯಿಂದ ಆಚೆ ಹೊರಡೋಕ್ಕೂ ಮುನ್ನ ಬೆಳಗ್ಗೆ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನ ಪ್ರಾರ್ಥನೆ ಮಾಡಿ ಒಂದೆರಡು ತುಳಸಿ ದಳ, ಸಾಧ್ಯವಾದರೆ ಒಂದೆರಡು ಕೆಂಪು ಪುಷ್ಪಗಳನ್ನು ತಂದು ನಿಮ್ಮ ಮನೆ ದೇವರ ಪಾದದ ಮೇಲಿಟ್ಟು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಯಾರ್ಯಾರು ಯಾವ್ಯಾವ ಕೆಲಸಗಳ ಬಗ್ಗೆ ಚಿಂತನೆ ಮಾಡ್ತಿದ್ದರು, ಯಾವ್ಯಾವ ವೃತ್ತಿ ಧರ್ಮದಲ್ಲಿದ್ದು ಅದನ್ನು ಅಭಿವೃದ್ಧಿಪಡಿಸ್ಕೋಬೇಕು ಅಂತ ಚಿಂತಿಸ್ತಾ ಇದ್ದೀರೋ, ಖಂಡಿತ ಅದರ ಫಲಗಳನ್ನು ಸಂಪೂರ್ಣವಾಗಿ ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರುವಿನ ಮಾರ್ಗದರ್ಶನವನ್ನು ಅಪೇಕ್ಷೆ ಪಡಿತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಕೆಲಸ ಕಾರ್ಯಗಳಲ್ಲಿ ಲಾಭವಿದೆ. ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮಾನವನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೋಬೇಕು. ಸಾಧ್ಯವಾದಷ್ಟು ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಒಮ್ಮೆ ಆಲೋಚಿಸಬೇಕು. ಅದರಲ್ಲೂ ಪ್ರಸ್ತುತ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಶನೇಶ್ವರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಶನ್ನೋ ದೇವಿ ರಭಿಷ್ಟಯ ಆಪೋ ಭವಂತು ಭೀತೇಂಶಯೋ ರಭಿಷ್ಟವಂತರಃ ಶನೇಶ್ಚರ ಯರ್ಮಃ ನೀಲಾಂಚನ ಸಮಾಭಾಸಂ ರವಿಪುತ್ರಂ ಇಮಾಗ್ರಜಂ ಛಾಯಾಂ ಆರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಹೀಗೆ ಶನೇಶ್ಚರ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ನೀವು ಪ್ರಾರ್ಥಿಸೋದ್ರಿಂದ ನಿಮ್ಮ ಮನೋಕಾಮನೆಗಳು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಅಧಿಕಾರ ಆಗಲಿ ಅಥವಾ ಇವತ್ತಿನ ದಿವಸ ನಿಮ್ಮ ಶಕ್ತಿ ಇರತಕ್ಕಂಥದ್ದಾಗಲಿ, ದೇಹದಲ್ಲಿ ಶಕ್ತಿ ಇದೆ ಅಂತ ಮತ್ತೊಬ್ಬರನ್ನ ನಾವು ದೂಷಣೆ ಮಾಡ್ತಕ್ಕಂಥದ್ದು, ಇನ್ನೊಬ್ಬರು ನಿಂದಿಸ್ತಕ್ಕಂಥದ್ದು ಅಥವಾ ಕೈ ಎತ್ತಿ ಇನ್ನೊಬ್ಬರನ್ನ ಹೊಡಿತಕ್ಕಂಥದ್ದು, ಇದು ಯಾವುದೂ ಸಮಂಜಸವಲ್ಲ. ಈ ದಿನ ನಮ್ಮ ರಾಜ್ಯ ಆದರೆ ಮತ್ತೊಂದು ದಿವಸ ಇನ್ನೊಬ್ಬರಿಗೆ ರಾಜ್ಯ ಸಿಕ್ಕಿರುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ವೃಶ್ಚಿಕ ರಾಶಿಯವ್ರಿಗೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಇವತ್ತು ನೀವು ಸಮಯ ಸರಿಯಿಲ್ಲ ಅಂತ ಕಣ್ಣೀರು ಹಾಕ್ತಿದ್ದೀರಿ, ಕಷ್ಟಪಡ್ತಿದ್ದೀರಿ, ಒಂದಲ್ಲ ಒಂಥರ ಆಲೋಚನೆ ಮಾಡ್ತಿದ್ದೀರಿ, ಸುತ್ತ ನಿಷ್ಠೂರ ಮಾಡ್ತಕ್ಕಂಥವ್ರು ನಿಂದಕರು ಸಾಕಷ್ಟು ಜನ ಇದ್ದೀರಲ್ಲ ಅಂತ ಯೋಚಿಸ್ತಾ ಇದ್ದೀರಿ. ಆದರೆ ಈ ದಿನ ನಾಳೆ ನಿಮಗೆ ಬೇರೆ ಒಂದು ಅನುಕೂಲವೇ ಆಗಬಹುದು. ಆದರೆ ಇರ್ತಕ್ಕಂಥ ಈ ದಿನ ಇರ್ತಕ್ಕಂಥ ಕಷ್ಟಗಳನ್ನು ಹೇಗೆ ದೂರ ಮಾಡ್ಕೋಬೋದು ಅಂದರೆ, ಸಾಧ್ಯವಾದಷ್ಟು ನಿಮ್ಮ ಮನಸ್ಸನ್ನು ನೀವು ಗಟ್ಟಿಪಡಿಸ್ಕೊಂಡು ನಿಮ್ಮ ಮನೆ ದೇವರನ್ನು, ಶನೇಶ್ವರನ್ನು ಅಥವಾ ನಿಮ್ಮ ಇಷ್ಟದೇವರನ್ನು ಅಥವಾ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಒಂದಿಷ್ಟು ಒಳಿತನ್ನು ಸಿದ್ಧಿ ಮಂತ್ರವನ್ನು ಸಿದ್ಧಿಸೋದ್ರಿಂದ ಯಾವುದೇ ಅನಾನುಕೂಲವಾಗುತ್ತೆ ಸಹಿತ ಅನುಕೂಲವಾಗಿ ಸಿದ್ಧಿಪಡಿಸ್ಕೊಳ್ಳುವಂತಹ ತಂತ್ರಸಾರವನ್ನು ತಾವು ಮಾಡ್ಕೋಬೇಕಾಗತ್ತೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಇದರೊಂದಿಗೆ ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ, ವಯಸ್ಸಾದಂತಹ ಹಿರಿಯರಿಗೆ ಏನಾದರೂ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಡ್ತಕ್ಕಂಥದ್ದು, ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಒಳಿತನ್ನು ಕಾಣ್ತೀರಿ, ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಸದಾಕಾಲ ಹಸನ್ಮುಖಿ ನಗುಮುಖ, ಆ ನಗುಮುಖದಿಂದ ಇರ್ತಕ್ಕಂಥದ್ದು ಹೆಚ್ಚಿನ ಫಲವನ್ನು ಸಿದ್ಧಿಸುವಂಥದ್ದಿರುತ್ತೆ. ಅದಕ್ಕಾಗಿ ಶ್ರೀನಿವಾಸನ ಪ್ರಾರ್ಥನೆ ಅಥವಾ ಹನುಮನ ಆರಾಧನೆ, ಶನೇಶ್ವರ ಮಂತ್ರವನ್ನು ಪಠನೆ ಮಾಡಿ ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ, ಯಾವುದೇ ಕೆಲಸ ಕಾರ್ಯಗಳು ಸಾಕ್ತಾ ಇಲ್ವಲ್ಲ, ಎಲ್ಲ ಕೆಲಸಗಳು ಅಡ್ಡಿ ಆತಂಕ ಆಗ್ತಾ ಇದೆ, ಅಥವಾ ಯಾರು ನಿಮಗೆ ಸಹಾಯ ಮಾಡಬೇಕಾಗಿರ್ತಕ್ಕಂಥವ್ರು ಇದ್ದಾರೆ, ಯಾರು ಜೊತೆಯಲ್ಲಿದ್ದು ನಿಮ್ಮನ್ನು ನಡೆಸಬೇಕಾಗಿರ್ತಕ್ಕಂಥವ್ರು ಇದ್ದಾರೆ, ಅಂತಹವರಿಂದಲೇ ತೊಂದರೆ ತಾಪತ್ರೆ ಎದುರಾಗ್ತಾ ಇದೆ ಅಂತ ನಿಮ್ಮ ಮನಸ್ಸಲ್ಲಿ ಬಹಳಷ್ಟು ನೋವು ಇರಬಹುದು. ಆದರೂ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ನೀವು ಅಂದುಕೊಂಡಂಥದ್ದನ್ನು ಯಾವುದೇ ಕೆಲಸ ಕಾರ್ಯಗಳನ್ನು ಹೆಚ್ಚಿನ ಯಶಸ್ಸಿನ ಹಾದಿಯಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಇವತ್ತಿನ ದಿವಸ ಮಹಾವಿಷ್ಣು ಪ್ರಾರ್ಥನೆಯೂ ಬೇಕು, ಸಾಧ್ಯವಾದರೆ ಅಶ್ವತ್ಥನಾರಾಯಣನ ಆರಾಧನೆ ಬೇಕು. ಹಾಗಾಗಿ ಧನುರಾಶಿಯಲ್ಲಿರ್ತಕ್ಕಂಥವ್ರು ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜಾಯತೇ ನಮಃ, ಹೀಗೆ ವೃಕ್ಷರಾಜನ ಪ್ರಾರ್ಥನೆ ಮಾಡಿ ಅಶ್ವತ್ಥನಾರಾಯಣನ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಒಳಿತನ್ನು ಕಾಣ್ತೀರಿ.
ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಪಡಿಸಿಕೊಳ್ಳುವಂತಹ ಈ ಶುಭ ದಿನ ನೀವು ಸಾಧ್ಯವಾದಷ್ಟು ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡಿ, ಅಶ್ವತ್ಥ ವೃಕ್ಷಕ್ಕೆ ನಮಸ್ಕಾರ ಮಾಡಿ, ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡೋದರಿಂದ ಧನುರಾಶಿಯವರು ಹೆಚ್ಚೆಚ್ಚು ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ಮೂರು ರಾಶಿಗಳು ಮಕರ, ಕುಂಭ, ಮೀನ. ಈ ಮೂರು ರಾಶಿಗಳಲ್ಲಿ ಇರುವಂತಹ ಈ ದಿನದ ಭವಿಷ್ಯ ಏನು ಅನ್ನೋದನ್ನು ಮತ್ತೆ ತಿಳಿಸ್ಕೊಡ್ತಾರೆ ಗುರುಶರು. ಮುಂದಿನ ಭಾಗದಲ್ಲಿ ಮನೆಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ನನ್ನ ಹೆಸರು ಶಿಲ್ಪಾ ಅಂತ, ನಾನು ಬೆಳಗಾಂನಿಂದ ಕಾಲ್ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಮಾತಾಡ್ತೀರಾ? ನಾನು ಫ್ಯಾಮಿಲಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಅದಕ್ಕೆ ಕೇಳಬೇಕಿತ್ತು. ಸರಿ ಮಾ, ಮಾತಾಡಿ. ಗುರುಜಿ, ಹಲೋ. ಹಾಂ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ಶಿಲ್ಪಾ ಅಂತ, ನಾನು ಬೆಳಗಾಂನಿಂದ ಫೋನ್ ಮಾಡ್ತಾ ಇದ್ದೀನಿ. ಹೇಳಮ್ಮ. ಸರ್, ನಮ್ಮ ಮನೆಯಲ್ಲಿ ಇತ್ತೀಚೆಗೆ ಒಂದು ವರ್ಷದಿಂದ ತುಂಬ ಪ್ರಾಬ್ಲಮ್ಸು, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಹೆಲ್ತ್ ಪ್ರಾಬ್ಲಮ್ಸು. ಮತ್ತೆ ನನ್ನ ಹಸ್ಬೆಂಡು KS, IAS, ICW ಮೂರು ಎಕ್ಸಾಮ್ಸ್ ಬರೀತಿದ್ದಾರೆ. ಅದು ಯಾವುದು ಕ್ಲಿಯರ್ ಆಗ್ತಿಲ್ಲ. ಒಂದು 10 marks, 5 marks ಅಲ್ಲಿ ಹೋಗ್ತಾ ಇದೆ. ಸೊ ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ. ಮತ್ತೆ ನನ್ನ ಮಧ್ಯೆ, ನನ್ನ ಹಸ್ಬೆಂಡ್ ಮಧ್ಯೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಈ ತರ ಎಲ್ಲ ಬರ್ತಿದೆ ಗುರುಜಿ. ನೋಡು ಮಗು, ಇಲ್ಲಿ ಒಬ್ಬರಲ್ಲೊಬ್ರು ಸೋಲಲೇಬೇಕು. ಒಬ್ಬರಲ್ಲೊಬ್ರು ಸೋಲಪ್ಕೊಂಡಾಗ ಮಾತ್ರ ಆ ಜೀವನ ಚೆನ್ನಾಗಿರ್ತಕ್ಕಂಥದ್ದಾಗುತ್ತೆ. ಕೆಲವೊಮ್ಮೆ ನಮ್ಮ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ನಾವು ಪೂರ್ತಿ ಮೌನವಾಗಿದ್ದು ಬಿಡ್ತೀವಿ, ಅಥವಾ ಇನ್ನೊಬ್ಬರ ಮಾತಿಗೆ ಸ್ಪಂದಿಸ್ತೀರಾಗೋಗ್ತೀವಿ, ಅಥವಾ ನಮ್ಮ ದಡ್ಡತನದಿಂದಲೋ ಅಥವಾ ನಮಗಿರ್ತಕ್ಕಂಥ ಕರ್ಮಫಲದಿಂದಲೋ ನಾವು ಹಾಕುವ ಹೆಜ್ಜೆಯನ್ನು ಎಲ್ಲೋ ನಮಗೆ ಗೊತ್ತಿಲ್ಲದಿರೋ ತಪ್ಪು ನಡೀತಾ ಇರ್ತೀವಿ. ಇದರಿಂದ ಪ್ರಾಂತ್ಯದಲ್ಲಿ ನಮ್ಮ ವಾಸ್ತುಗಳಲ್ಲಿ ಎಲ್ಲರಿಗೂ ಸಹಿತ ಒಂದು ಡಿಸ್ಟರ್ಬ್ ಆಗ್ತಿರುತ್ತೆ, ಸಮಸ್ಯೆ ಎದುರಾಗುತ್ತೆ. ಮನುಷ್ಯನ ಗ್ರಹಗತಿಗಳಲ್ಲಿ ಮನೆ ಇರ್ತಕ್ಕಂಥ ಒಂದು ಕುಟುಂಬದ 4 or 6 ಇದ್ದರೆ, ಆ 6 ಜನದಲ್ಲಿ ಅಥವಾ 4 ಜನದಲ್ಲಿ ಯಾರಾದರೂ ಒಬ್ಬರು ಟೈಮ್ ಸರಿಯಿಲ್ಲ ಅಂದರೂ ಸಹಿತ ಆ ಇಡೀ ಪರಿಸರವೇ ಒಂಥರ ಕಲುಷಿತವಾದಂಗೆ ಆಗಿಬಿಡುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಬುದ್ಧಿವಂತರಾಗಿ ಆಲೋಚನೆ ಮಾಡಬೇಕಾದ್ದು, ಗ್ರಹಸ್ಥಿತಿಗಳಿಂದ ಏನೇ ವ್ಯತ್ಯಾಸ ಆದರೂ ನಮ್ಮೊಳಗಡೆ ಇರ್ತಕ್ಕಂಥ ಮನಸ್ಥಿತಿನ ಸಾಧ್ಯವಾದಷ್ಟು ತಿಳಿಯಾಗಿ ಇಟ್ಕೋಬೇಕು. ಅದಕ್ಕಿಂತ ಹೆಚ್ಚಿನಾಗಿ ನಿನ್ನ ಸ್ವರತರಂಗ ಪ್ರಕಾರ ನೀನು ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರ, ಒಂದು ನಿಮ್ಮ ಪತಿದೇವರದು ಇತ್ತೀಚಿನ ದಿನಗಳಲ್ಲಿ ಅವ್ರು ಯಾವುದೇ ಎಕ್ಸಾಮ್ ತಗೊಂಡ್ರು 2-3 marks ಅಥವಾ 5-10 marks ಅಲ್ಲಿ ಹೋಗ್ತಾ ಇದೆ ಅಂತ ಹೇಳ್ತಿದ್ಯಾ. ಅವರ ಗ್ರಹಗತಿಗಳಲ್ಲಿ ಅವರ ಗ್ರಹ ನಕ್ಷತ್ರಚಾರ ಪ್ರಕಾರ ಭವಿಷ್ಯತ್ ಹೇಗಿದೆಯೋ ಅದನ್ನು ಚಿಂತನೆ ಮಾಡಬೇಕು. ಒಂದು. ಎರಡನೇದು, ಅವ್ರಿಗಾಗಿ ಅನುಕೂಲವಾಗಿ ಸಿದ್ಧಿಯಾಗಲಿ ಅಂತ ತಾಯಿ ಶಾರದೆಯನ್ನು ನೀನು ಪ್ರಾರ್ಥನೆ ಮಾಡಬೇಕು. ನೋಡಮ್ಮ, ಒಂದು ವಾಸ್ತು, ಒಂದು ಮನೆ ಚೆನ್ನಾಗಿರಬೇಕಾದ್ರೆ ಮನೇಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ನೀವು ಭಾಳ ತಾಳ್ಮೆ ತಂದ್ಕೋಬೇಕು. ಸಮಸ್ಯೆ ಇರುತ್ತೆ, ಸಮಸ್ಯೆ ಇಲ್ಲದ ಮನೆಯೇ ಇಲ್ಲ. ಹಾಗೆ ಎಂತಹ ದೋಷಗಳಿದ್ದರೂ ಎಂತಹ ಒಂದು ಲಾಭ ಇರತಕ್ಕಂಥ ಪೂರ್ಣ ಸಂಪತ್ತು, ಸಿರಿ ಸಂಪತ್ತುಗಳು ಕೂಡಿರತಕ್ಕಂಥ ವಾಸ್ತುಗೃಹದಲ್ಲೂ ಸಹಿತ ತೊಂದರೆ ತಾಪತ್ರೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬತ್ತಿ. ಆದರೆ ಆ ವಾಸ್ತುಗೃಹದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ತಾವು ಇರಬೇಕಾಗಿರ್ತಕ್ಕಂಥ ರೀತಿ ನೀತಿಗಳನ್ನು, ಬೆಳಗಿನ ನಿತ್ಯ ಕರ್ಮಾನುಷ್ಠಾನವನ್ನು, ಮನೆಯಲ್ಲಿರ್ತಕ್ಕಂಥ ಸಮಸ್ಯೆ ಏನೇ ಬಂದರೂ ಆ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಹೊಡೆದೋಡಿಸುವಂಥ ಶಕ್ತಿ ಆ ಒಂದು ಹೆಣ್ಣಿಗಿರ್ತಾಳೆ. ಅದರಿಂದ ನೀನು ಮನೆಯನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ನಿಮ್ಮ ಪತಿದೇವರಿಗೂ ಧೈರ್ಯ ತುಂಬಬೇಕು. ನಿಮ್ಮ ಕೈಯಲ್ಲಿ ಆಗುತ್ತೆ, ನೀವು ಇದನ್ನು ಸಾಧನೆ ಮಾಡಿ ಇದು ಖಂಡಿತ ಸತೆ ಗೆಲ್ತೀರಿ ಅನ್ನೋ ಒಂದು ಧೈರ್ಯ, ಆ ಪ್ರೋತ್ಸಾಹ, ಅಂತಹ ಒಂದು ಬಲವನ್ನು ನೀನು ತುಂಬಬೇಕು. ಎರಡನೇದು, ಮನೆಯಲ್ಲಿರ್ತಕ್ಕಂಥ ದೋಷ ದೂರ ಆಗಲಿಕ್ಕೋಸ್ಕರ ಸಾಧ್ಯವಾದರೆ ನಿಮ್ಮ ಮನೆ ಪ್ರಾಂತ್ಯದಲ್ಲಿ ಎಲ್ಲರೂ ಸುತ್ತಮುತ್ತ ಒಂದು ಬೇವಿನ ವೃಕ್ಷ ಇದ್ದರೆ ಆ ಬೇವಿನ ವೃಕ್ಷದ ಹತ್ರ ಬೆಳಗ್ಗಿನ ಜಾವ ಬೇಗ ಹೋಗಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಬಾ. ಖಂಡಿತ ಯಶಸ್ಸಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಯಾಕೆಂದರೆ ನಿನ್ನ ಸ್ವರತರಂಗದಲ್ಲಿ ಇದೇ January 14 ಕಳೀತು ಅಂದರೆ ಮತ್ತಷ್ಟು ಅದೃಷ್ಟ ಫಲ ಅಂತಕ್ಕಂಥದ್ದಿದೆ. ನಿನ್ನ ಸ್ವರತರಂಗದಲ್ಲಿರ್ತಕ್ಕಂತಹ ಫಲದಿಂದ ನಿನ್ನ ಪರಿಸರದಲ್ಲಿ, ನಿನ್ನ ಫ್ಯಾಮಿಲಿಯಲ್ಲಿ, ನಿನ್ನ ಸುತ್ತಮುತ್ತ ಇರ್ತಕ್ಕಂಥ ಜನಗಳಲ್ಲಿರ್ತಕ್ಕಂಥ ದೋಷವನ್ನು ದೂರ ಮಾಡಬಹುದು. ಅಂಥ ಶಕ್ತಿ ನಿನ್ನ ಸ್ವರದಲ್ಲಿರೋದ್ರಿಂದ January 14 ಆದ ನಂತರ 11 ದಿವಸ ನಿರಂತರವಾಗಿ ಬೇವಿನ ವೃಕ್ಷದ ಹತ್ರ ದೀಪ ಹಚ್ಚು, ಅದರ ಫಲ ಸಾಕಷ್ಟು ಇರುತ್ತೆ. ಒಳ್ಳೆಯದಾಗಲಿ ತಾಯಿ. ಮನೆ ಹಾಗಿದ್ರೆ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಕಡೆಯ ಮೂರು ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಮತ್ತೆ ಗುರುಜಿಯವರಿಂದ. ಗುರುಜೀಗ ಮಕರ ರಾಶಿಯಿಂದ. ಖಂಡಿತ, ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇತ್ತೀಚಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಒಂದು ಅಡಚಣೆಗಳಿದೆ, ಮನಸ್ಸಿಗೆ ನೆಮ್ಮದಿಲ್ಲದಂಥ ರೀತಿಯಲ್ಲಿದೆ, ಹಲವಾರು ತೊಂದರೆ ತಾಪತ್ರೆಗಳೆಂಬತಕ್ಕಂಥದ್ದು ಕ್ಷಣ ಕ್ಷಣಕ್ಕೂ ನಿಮ್ಮನ್ನು ಬಾಧಿಸ್ತಾ ಇದೆ. ಇತ್ತ ಆರೋಗ್ಯದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ನಿಷ್ಠೂರ ಮಾಡ್ತಕ್ಕಂಥವ್ರು ಅಥವಾ ನಿಮ್ಮ ಜ್ಞಾನ, ನಿಮ್ಮ ಬುದ್ಧಿ, ನಿಮ್ಮ ಜ್ಞಾನವೂ ಸಹಿತ ಕೆಲವೊಮ್ಮೆ ಭಾಳಷ್ಟು ವಿಪರೀತವಾದಂಥ ಹುಚ್ಚು ಕೋಪದಿಂದಲೋ ಅಥವಾ ಒಂದಷ್ಟು ಬೇರೆ ಬೇರೆ ಥರ ನಡ್ಕೊಳ್ಳೋದ್ರಿಂದ ಆ ಪರಿಸರವೂ ಕಲುಷಿತವಾಗುತ್ತೆ, ಅದರಿಂದ ಸಮಸ್ಯೆಯೂ ಉಂಟಾಗುತ್ತೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಮನೆ ದೇವರ ಪ್ರಾರ್ಥನೆ, ಹರಿಯುವ ನೀರ ಸ್ನಾನ, ಸಮುದ್ರ ಸ್ನಾನ ಅಥವಾ ಒಂದಿಷ್ಟು ಜಪತಪಗಳನ್ನು, ನಿರಂತರವಾದಂಥ ಶನೈಶ್ಚರ ಮಂತ್ರವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ನೀಲಾಂಜನ ಸಮಾಭಾಸಂ ರೈಪುತ್ರ ವಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೈಶ್ಚರಂ, ಹೀಗೆ ಶನೈಶ್ಚರ ಮಂತ್ರವನ್ನು ನೀವು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡೋದ್ರಿಂದ ಸಾಧ್ಯವಾದಷ್ಟು ಯಶಸ್ಸಿನ ಹಾದಿಯಲ್ಲಿರ್ತೀರಿ. ಆದರೆ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗಬೇಕಾದ್ರೂ ಸಹಿತ
ಇತ್ತೀಚಿನ ದಿನದಲ್ಲಿ ಮನಸ್ಥಿತಿ ಸರಿ ಇಲ್ದಿರ ಗೃಹಸ್ಥಿತಿಗಳಲ್ಲಾಗಿರ್ತಕ್ಕಂಥ ವ್ಯತ್ಯಾಸದಿಂದ ಇರತಕ್ಕಂಥ ವಸ್ತುಗಳನ್ನು ಕಳ್ಕೊಳ್ಳೋದು ಅಥವಾ ಯಾವುದೋ ವಸ್ತು ಎಲ್ಲೋ ಇಟ್ಟು ಎಲ್ಲೋ ಹುಡುಕಾಡೋದಕ್ಕೆ ನಿಲ್ಲುವಂಥದ್ದು ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹಿತ ನಿಂದನೆ ಮಾತು ಕೇಳುವಂಥದ್ದು ದೂರಭಾರ ಪ್ರಯಾಣ ಹೊರಟಾಗ ಒಂಥರ ಅಂಜಿಕೆಯ ಭಯ ನಿಮ್ಮನ್ನು ಬಾಧಿಸುವಂಥದ್ದು ಒಂದಾ ಎರಡ ಸಮಸ್ಯೆ ಎಂಬತಕ್ಕಂಥ ಸಾಗರದಲ್ಲೇ ಮಿಂದು ತೇಲ್ತಾ ಇದ್ದೀವೇನೋ ಎಂಬತಕ್ಕಂಥ ರೀತಿ ಮಕರ ರಾಶಿಯವರು ಯೋಚನೆ ಮಾಡ್ತಾ ಇದ್ದೀರಿ. ಆದರೆ ಮಕರ ರಾಶಿಯವರು ಅತಿ ಶೀಘ್ರವಾಗಿ ಒಳಿತನ್ನು ಕಾಣ್ತೀರಿ. ಶನೇಶ್ವರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಆಯಾ ದಿನ ಬರ್ತಕ್ಕಂಥ ದೋಷಗಳಿಂದಲೂ ಮುಕ್ತರಾಗ್ತೀರಿ. ಶಾಂತಿ ನೆಮ್ಮದಿಯನ್ನು ನೆಮ್ಮದಾಗಿಸ್ಕೊಳ್ತೀರಿ. ಉಸಿರಾಟದ ಸಮಸ್ಯೆ, ಅಲರ್ಜಿ ಸಮಸ್ಯೆ ಅಥವಾ ಮೊಣಕೈ ಮೊಣಕಾಲು ನೋವು ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅರ್ಧ ತಲೆನೋವಿಂದ ಒದ್ದಾಡುವಂಥ ಪರಿಸ್ಥಿತಿ ಎದುರಾಗುವಂಥದ್ದು, ಆರೋಗ್ಯದಲ್ಲಿ ಅಷ್ಟೊಂದು ಚೇತರಿಕೆ ಕಾಣದೇ ಇರತಕ್ಕಂಥ ಪರಿಸ್ಥಿತಿಯೂ ನಿಮಗಾಗಿರ್ಬೋದು ಅಥವಾ ಇಂತಹ ಸಮಸ್ಯೆ ನಿಮಗಾದ್ದರಿಂದ ಒಂದಷ್ಟು ಎಚ್ಚರಿಕೆ, ಶಾಂತಿ ನೆಮ್ಮದಿ ನಿಮಗೆ ಬೇಕಾಗಿದೆ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ ಮಾಡಿ, ಹನುಮನ ಆರಾಧನೆ ಮಾಡಿ, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಳಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥ ಅವರಿಗೆ ಒಂದಷ್ಟು ತೊಂದರೆ ತಾಪತ್ರಯಗಳಿದೆ. ಮನಸ್ಸಿಗೆ ನೆಮ್ಮದಿ ಇಲ್ಲ, ಚಂಚಲತೆ ಇದೆ. ದಿನಂಪ್ರತಿ ಬಹಳ ಭಾರವಾಗಿ ಆಲೋಚನೆ ಮಾಡಬೇಕು. ಬೆಳಗಿನ ಸೂರ್ಯೋದಯದಲ್ಲೇ ಒಂದಷ್ಟು ಸಮಸ್ಯೆಗಳನ್ನು ನೋಡ್ತಾ ಇರ್ತೀರಿ. ತಲೆ ಬಹಳಷ್ಟು ಹಿಂಸೆ ಪಡ್ತಕ್ಕಂಥದ್ದು, ಯಾವುದೋ ಒಂದು ವಿಚಾರ ನಿಮ್ಮ ತಲೆಯಲ್ಲಿ ಕೂತ್ಕೊಂಡೇ ಇರುತ್ತೆ. ಮನಸ್ಸು ಫ್ರೀಯಾಗಿ ಇಲ್ದಿರತಕ್ಕಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನಿಮ್ಮ ಗ್ರಾಹಕತೆಗಳು ಸರಿ ಇಲ್ದಿರತಕ್ಕಂಥದ್ದು. ಗ್ರಹ ನಕ್ಷತ್ರಚಾರ ಪ್ರಕಾರ ಈಗ ಮಕರದಲ್ಲಿ ಶನಿ ಇರೋದ್ರಿಂದ ಕುಂಭರಾಶಿಯವರಿಗೂ ಸಹಿತ ಇದರ ದೋಷದಿಂದ ಸಾಕಷ್ಟು ನೋವು ಅನುಭವಿಸ್ತಾ ಇದ್ದೀರಿ. ಸಾಧ್ಯಕ್ಕೆ ಗುರುವಿನ ಅನುಗ್ರಹ ಬೇಕಾಗಿದೆ. ಗುರುವಿನ ಅನುಗ್ರಹಕ್ಕೋಸ್ಕರ ಸಾಧ್ಯವಾದರೆ ಔದುಂಬರ ಪ್ರಾರ್ಥನೆ ಅಥವಾ ಅಶ್ವತ್ಥ ಪ್ರಾರ್ಥನೆ ಅಥವಾ ಮುತ್ತುಗದ ಪ್ರಾರ್ಥನೆ, ಹೀಗೆ ವನಸಿರಿಗಳಿಗೆ ಮೊರೆ ಹೋಗ್ತಕ್ಕಂಥದ್ದು, ವನಸಿರಿಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಅಥವಾ ವಿಶೇಷವಾಗಿರ್ತಕ್ಕಂತಹ ಜಮ್ನೇರಳೆ ಗಿಡ ಎಲ್ಲಾದರೂ ಇದ್ದರೆ ನೇರಳೆ ಹಣ್ಣಿನ ಮರ, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕುಂಭರಾಶಿಯವರು ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನೇರಳೆ ಮರ ಎಲ್ಲಾದರೂ ಕಂಡು ಬಂದರೆ ಆ ನೇರಳೆ ಮರವನ್ನು ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರೂ ನೋಡದಿದ್ದಂಥ ಸ್ಥಳ ಯಾರೂ ನೋಡಬಾರ್ದು. ಯಾಕೆಂದರೆ ಯಾಕೆ ಯಾರು ನೋಡಬಾರ್ದು ಅಂದರೆ, ಕೆಲವೊಂದಷ್ಟು ಅನುಷ್ಠಾನಗಳನ್ನು ಮಾಡುವಾಗ ಅದನ್ನು ನೋಡಿ ನಗುವಂಥವ್ರು ಸಾಕಷ್ಟು ಜನ, ಅಪಹಾಸ್ಯ ಮಾಡ್ಕೊಳ್ತಕ್ಕಂಥವ್ರು ಸಾಕಷ್ಟು ಜನ, ಸಮಸ್ಯೆ ಕಷ್ಟ ಅನುಭವಿಸೋರು ಗೊತ್ತಾಗುತ್ತೆ ಅದರ ಬಾಧೆ ಏನು ಎಂಬತಕ್ಕಂಥದ್ದು. ಆದರೆ ಅದಕ್ಕೆ ಪರಿಹಾರ ಮಾಡಿಕೊಳ್ಳುವಂಥದ್ದು ಒಂದಿಷ್ಟು ವಿಭಿನ್ನ ಇರಬಹುದು. ವಿಭಿನ್ನ ಅಂದರೆ ಯಾರೂ ಮಾಡಿದಂಥದ್ದಲ್ಲ ಅಥವಾ ಈ ಕೆಲಸ ಮಾಡೋದ್ರಿಂದ ಬೇರೊಬ್ಬರಿಗೆ ತೊಂದರೆ ಅಂತಲೂ ಅಲ್ಲ. ಆ ವೃಕ್ಷವನ್ನು, ವಿಶೇಷವಾಗಿರ್ತಕ್ಕಂಥ ನೇರಳೆ ಮರವನ್ನು ಒಮ್ಮೆ ನೀವು ಬಾಚಿ ದಬ್ಬಿಕೊಳ್ಳತಕ್ಕಂಥದ್ದು, ಬಾಜಿ ದಬ್ಬಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳುವಂಥದ್ದು, ಅಲ್ಲಿ ಶನೇಶ್ವರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡುವಂಥದ್ದು, ಮರವನ್ನು ಬಾಚಿ ದಬ್ಬಿಕೊಂಡು ಓಂ ಶಂ ಶನೇಶ್ವರ ಎನ್ನುವ ಎಂಬತಕ್ಕಂಥ ಮಂತ್ರವನ್ನು ಕುಂಭರಾಶಿಯವರು ಹೇಳಿದ್ದೆ ಆದರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ನೇರಳೆ ಮರದಿಂದ ನಿಮ್ಮಲ್ಲಿ ಸಾಕಷ್ಟು ಪರಿಹಾರ ಇದೆ. ಜೊತೆಗೆ ನೀವು ನೇರಳೆ ಮರಕ್ಕಿಂತ ಇನ್ನೊಂದು ಹೆಜ್ಜೆ ಮುಂದಾದರೆ ಬನ್ನಿ ವೃಕ್ಷದ ಸಾನ್ನಿಧ್ಯದಲ್ಲಿ ಪಶ್ಚಿಮಾಭಿಮುಖವಾಗಿ ನಿಂತು ಬನ್ನಿ ಮರದ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ಅಲ್ಲಿ ಶನೇಶ್ವರ ಮಂತ್ರವನ್ನು ಹೇಳೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಾಕಷ್ಟು ಆರ್ಥಿಕ ಪರಿಸ್ಥಿತಿಯಲ್ಲಿ ಸಹಿತ ಅಭಿವೃದ್ಧಿಯನ್ನು ಕಾಣ್ತೀರಿ. ಸುಮ್ಮನೆ ನೀವು ಸಾಧ್ಯವಾದಷ್ಟು ನಿಮ್ಮ ಪರಿಸರದಲ್ಲಿ ಕೆಲಸಕ್ಕೆ ಬಾರದಂಥ ವಿಚಾರ, ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥದ್ದು ಅಥವಾ ಕೆಲವು ಕಾಗದ ಪತ್ರಗಳ ಬಗ್ಗೆ ಚಿಂತನೆ ಮಾಡುವಂಥದ್ದು, ಒಂದಲ್ಲ ಒಂದು ಥರ ಸಮಸ್ಯೆ ಮತ್ತು ಒಂದಲ್ಲ ಒಂಥರ ಕಷ್ಟಕಾರ್ಪಣ್ಯಗಳು ಈಗ ಸಾಕಷ್ಟು ಆಗುವಂಥ ಕಾಲ. ಅದರಿಂದ ಶನೇಶ್ವರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ, ನೀವು ನಂಬಿರ್ತಕ್ಕಂಥ ನಿಮ್ಮ ಆರಾಧ್ಯ ದೇವತೆಯನ್ನು ಚೆನ್ನಾಗಿ ಆರಾಧನೆ ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ಳಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಚಂದ್ರ ಮತ್ತು ಗುರು ಇರತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ. ಇದರಿಂದ ಒಂದಷ್ಟು ತೊಂದರೆ ತಾಪತ್ರಯಗಳಾಗ್ತಿದೆ. ಮನಸ್ಸಲ್ಲಿ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದ್ದೀರಿ. ಚಂಚಲತೆ ಸಾಕಷ್ಟು ಇದೆ. ದೂರಭಾರ ಪ್ರಯಾಣ ಬೆಳೆಸಬೇಕು, ಪ್ರಯಾಣ ಬೆಳೆಸಲಿಕ್ಕಾಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಜೊತೆಗೆ ಇವತ್ತು ನೀವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಸಹಿತ ಯಶಸ್ಸಿನ ಹಾದಿ ಇಲ್ಲದಿರಾ, ಒಂದಲ್ಲ ಒಂಥರ ತೊಂದರೆ ತಾಪತ್ರಯಗಳು ಉಂಟಾಗುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಏಕದಂತಾಯ ವಿದ್ಮಹೆ ವಕ್ರದುಂಡಾಯ ಧೀಮಹೆ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಮನೆ ಆಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಕಾರ್ಯಕ್ರಮದ ಕಡೆ ಭಾಗದಲ್ಲಿ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಶ್ರೀಮತಿ ಸೌಮ್ಯಾಕೆ ಅಂತ ಹೇಳಿ ಮೈಸೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಈಗ ಯಾರ ಬಗ್ಗೆ ಮಾತಾಡ್ತೀರಾ? ನನ್ನ ಬಗ್ಗೆ ಮತ್ತೆ ನನ್ನ ಅಮ್ಮ ನನ್ನ ಜೊತೆ ಇದ್ದಾರೆ. ನಾವು ಇಬ್ರು ಬಗ್ಗೆ ಮಾತಾಡ್ಬೇಕಾಯ್ತು. ಸರಿ, ಗುರುಜಿಯನ್ನ ಭೇಟಿ ಮಾಡ. ಹಲೋ,
ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಶ್ರೀ ಗುರುಭ್ಯೋ ನಮಃ. ಗುರುಜಿ, ನಾನು ಆಕ್ಚುಲಿ ಬೇಸಿಕಲಿ ನಾನು ಅಸಿಸ್ಟೆಂಟ್ ಪ್ರೊಫೆಸರು, ಎಲ್ ಎಲ್ ಬಿ ಅವ್ರಿಗೆ ನಾನು ಟೀಚ್ ಮಾಡ್ತೀನಿ. ಸೊ ವಿದ್ಯಾರ್ಥಿಗಳಿಗೆ ನೆಚ್ಚಿನ ಗುರುಗಳು ಅಂತ ಗುರುತಿಸಲ್ಪಟ್ಟೆ. ಆದರೆ ನನ್ನ ಹಲವಾರು ನಾನು ರ್ಯಾಂಕ್ ಸ್ಟೂಡೆಂಟು ಗುರುಜಿ. ಆದರೆ ಈಗ ಎರಡು ಪುಸ್ತಕಗಳನ್ನು ಕೂಡ ಬರೆದಿದ್ದೀನಿ ಕಾನೂನು ವಿಷಯದಲ್ಲಿ. ಈ ಪಿ ಎಚ್ ಡಿ ಮಾಡ್ತಾ ಇದ್ದೀನಿ. ನನ್ನ ಗೈಡ್ ಕೂಡ ತುಂಬ ಒಳ್ಳೆಯವರು, ಒಳ್ಳೆ ರೀತಿಯಲ್ಲಿ ನನಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಬಟ್ ಜೀವನ ಒಂದು ಪಕ್ಕ ಒಂದು ಕೆಲಸನ ಪಡ್ಕೊಳಕಾಗಿಲ್ಲ. ಹಲವಾರು ರೀತಿಯಲ್ಲಿ ಶತ್ರುಗಳು ನಾನು ಪುಸ್ತಕ ಬರೆದಿರೋದೇ ನನಗೆ ಕೆಲವೊಂದು ವಿಷಯದಲ್ಲಿ ಮುಳುವಾಗ್ಬಿಟ್ಟಿದೆ. ಏನೋ ಒಂದು ರೀತಿ ಮುಂದೆ ಬರೋದಕ್ಕೆ ಬಿಡೋದಿಲ್ಲ. ಹಲವಾರು ಯಾರು ನಾನು ಮಾತಾಡ್ತಿರೋ ವಿಷಯಗಳನ್ನ ನಾನು ಮಾತಾಡಿದ್ದೀನಿ ಅಂತ ಸುಮ್ಮನೆ ಹಬ್ಬಿಸಿ ಏನೇನೋ ಕತೆಗಳನ್ನ ಕಟ್ತಾರೆ. ಅಪ್ಪ ಅಮ್ಮನಿಗೆ ನಾನೊಂದು ಲೈಫಲ್ಲಿ ಸೆಟ್ಲ್ ಆಗಿಲ್ಲ ಅನ್ನೋದೇ ತುಂಬ ಟೆನ್ಷನ್ ಆಗೋಗ್ಬಿಟ್ಟಿದೆ. 2 ವರ್ಷ ಆಯ್ತು ನನ್ನ ತಂದೆಗಳನ್ನ ಕಳ್ಕೊಂಡೆ. ಅಮ್ಮ ಅತ್ತೆ ಇಬ್ರು ನನ್ನ ಜೊತೆನೆ ಇದ್ದಾರೆ, ನನಗೆ ಮಾವ ಇಲ್ಲ. ದಯವಿಟ್ಟು ನನ್ನ ಭವಿಷ್ಯ ಹೇಗಿರುತ್ತೆ ಅಂತ ತಿಳಿಸ್ಬೋದಾ ಗುರುಜಿ? ನೋಡಮ್ಮ, ನಿಮ್ಮಲ್ಲಿರ್ತಕ್ಕಂತಹ ಒಂದೊಂದು ಪದದಲ್ಲೂ ಸಾಕಷ್ಟು ನೋವಿನ ಸಂಗತಿಗಳಿದೆ. ನೀವು ಆಡುವ ಮಾತೆ ಬಹಳ ಆತಂಕದಲ್ಲಿದ್ದೀರಿ. ಜೊತೆಗೆ ನಿಮ್ಮ ಸ್ವರತರಂಗದಲ್ಲಿ ತಾವು ಪಡ್ತಿರ್ತಕ್ಕಂತಹ ಈ ನೋವು, ಈ ಕಷ್ಟ ಏನಿದೆ, ಇದು ನಿಮ್ಮ ಗ್ರಹಗತಿಗಳಲ್ಲಿ ಸಂಪೂರ್ಣವಾಗಿ ಹೇಳುತ್ತೆ. ನಿಮ್ಮ ಗ್ರಹಗತಿಗಳಲ್ಲಾಗಿರ್ತಕ್ಕಂಥ ವ್ಯತ್ಯಾಸ ಅಷ್ಟೇ ಇದು. ಭಗವಂತ ನಿಮಗೆ ಯಾವ ಕೊರತೆಯೂ ಮಾಡಿಟ್ಟಿಲ್ಲ, ನಿಮಗೆ ಎಲ್ಲವನ್ನೂ ಅತೀತವಾದಂಥ ಜ್ಞಾನವನ್ನು ಕೊಟ್ಟಿದ್ದಾನೆ. ಒಳ್ಳೆ ಜ್ಞಾನದಿಂದ 10 ಜನ ಮಕ್ಕಳನ್ನು ಕಾಡುಗಲ್ಲುಗಳನ್ನು ವಿಗ್ರಹ ಮಾಡುವ ಶಕ್ತಿ ನಿಮ್ಮಲ್ಲಿದೆ. ಆದರೆ ನಿಮ್ಮೊಳಗಿರುವ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಸಿಗಬೇಕಾದ್ದು ಬಹಳ ಕಷ್ಟವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ತಾವಿದ್ದೀರಿ, ಚಿಂತೆ ಮಾಡಬೇಕಾದ್ದಿಲ್ಲ, ಧೈರ್ಯವಾಗಿರಿ. ಈಗ ನಾವು ನೀವೆಲ್ಲ ಏನು ಸಮಸ್ಯೆ ನೋಡ್ತಿದ್ದೀರೋ, ಯಾವೆಲ್ಲ ಕಷ್ಟ ಕಾರ್ಪಣ್ಯಗಳು ನಿಮ್ಮ ಬೆನ್ನು ಹತ್ತಿದೆಯೋ, ಇದೆಲ್ಲದರಿಂದಲೂ ಬಹಳ ಬೇಗ ದೂರ ಆಗ್ತೀರಿ. ನೀವು ಸಾಧ್ಯವಾದಷ್ಟು ಈ ಬರ್ತಕ್ಕಂಥ ಮೇ 13ರವರೆಗೂ ಮಾತ್ರ ನಿಮಗೆ ಈ ಸಮಸ್ಯೆಗಳು ಇರ್ತಕ್ಕಂಥದ್ದು. ಆದರೆ ಇದೇ ಮೇ 13ರೊಳಗೆ ಪುನಃ ನಿಮ್ಮ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ ಕಾಣುತ್ತೆ. ಆರೋಗ್ಯದ ಕಡೆ ಬಹಳ ಗಮನ ಕೊಡಬೇಕು ನೀವು. ಆರೋಗ್ಯದ ಕಡೆ ಗಮನ ಕೊಡಿ. ಮೇ 13 ಆದ ತಕ್ಷಣ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಕಡಿಮೆ ಅಂದರೂ 11 ಶನಿವಾರ ಎಲ್ಲಾದರೂ ಒಂದು ಬನ್ನಿ ವೃಕ್ಷದ ಹತ್ರ ಹೋಗಿ 4 ದಿಕ್ಕುಗಳಲ್ಲೂ 4 ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿ. ಇದಿಷ್ಟು ಮಾತ್ರ ನೀವು ಮಾಡಿಕೊಳ್ಳಿ, ಖಂಡಿತ ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಪ್ರಪ್ರಥಮ ಬಾರಿಗೆ ಅದು ತೆರಿಗೆ ವಿಷಯದಲ್ಲಿ GST ಅಗಾಧವಾಗಿ ವಿಶಾಲವಾಗಿರೋ ಪುಸ್ತಕ ನಾನು ಒಬ್ಳೆ ಬರ್ದಿರೋದು. ಇನ್ನು ಸಂಕ್ಷಿಪ್ತವಾಗಿ ಎಲ್ಲರೂ ಬರ್ದಿದ್ದಾರೆ ಗುರುಜಿ. ಇತ್ತೀಚೆಗೆ ನನ್ನ ಪುಸ್ತಕ ಬಿಡುಗಡೆ ಕೂಡ ಆಯ್ತು. ಮೈಸೂರಿಗೆ ನೀವು ಬಂದಾಗ ನಾನು ಭೇಟಿ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ಹಲವಾರು ಭಕ್ತಾದಿಗಳು, ಅದರಲ್ಲೂ ನಾನು ಒಬ್ಳು ಭಕ್ತಾದಿ, ಸೊ ಹಾಗಾಗಿ ನಾನು ನಿಮ್ಮ ನೇರವಾಗಿ ಭೇಟಿ ಮಾಡಕ್ಕಾಗ್ಲಿಲ್ಲ. ನನಗೆ ನಿಮ್ಮಂತಹ ಜ್ಞಾನವಂತರು, ನಿಮ್ಮಂತಹ ವಿದ್ಯಾವಂತರು, ಜೊತೆಗೆ ನಿಮ್ಮಿಂದ ಇನ್ನೂ 10 ಜನಕ್ಕೆ ಅನುಕೂಲ ಆಗ್ತಾ ಇದ್ದಾರೆ, ನಿಮ್ಮಂಥವ್ರಿಗೆ ಒಂದು ಪ್ರೋತ್ಸಾಹಿಸುವಂಥದ್ದು ಅಥವಾ ನಿಮಗೆ ನನ್ನಿಂದ ಏನಾದರೂ ಒಂದಿಷ್ಟು ತಿಳುವಳಿಕೆ ಹೇಳುವಂಥದ್ದು ಅಥವಾ ಪರಿಹಾರ ಸಿಗುತ್ತೆ ಅಂದರೆ ಆನಂದ್ ಗುರುಜಿಯವರು ಸದಾ ನಿಮ್ಮ ಜೊತೆಲಿದ್ದಾರೆ. ಈ ವಿಚಾರ ತಿಳ್ಕೊಳ್ಳಿ, ಒಳ್ಳೆಯದಾಗಲಿ, ಧೈರ್ಯವಾಗಿರಿ. ನಿಮ್ಮ ನಂಬರ್ ನನ್ನ ಹತ್ರ ಇದೆ, ಈಗ ನೀವು ಕರೆ ಮಾಡಿರತಕ್ಕಂತಹ ನಂಬರ್ ನಮ್ಮ ಹತ್ರ ಇರುತ್ತೆ, ನಾನು ಪುನಃ ನಿಮ್ಮನ್ನು ಮಾತಾಡ್ತೇನೆ. ಒಳ್ಳೆಯದಾಗಲಿ. ಸಮಯ ಕಾತುರದಿಂದ ದಯವಿಟ್ಟು ಅವ್ರ ಹತ್ರ ಒಂದೇ ಮಾತು ಕೊಡಮ್ಮ. ಗುರುಗಳೇ, ಕೋಟಿ ಕೋಟಿ ನಿಮ್ ಪಾದಕ್ಕೆ ನಮಸ್ಕಾರಗಳು ಗುರುಗಳೇ. ನಮಸ್ತೆ ತಾಯಿ, ನಮಸ್ತೆ ಅಮ್ಮ. ಈ ಮಗಳಿಗೆ ಒಂದು ನನಗೆ ದೊಡ್ಡ ಚಿಂತೆ ಗುರುಗಳೇ. ಏನು ಚಿಂತೆ ಮಾಡಬೇಡಿ, ಒಳ್ಳೆ ಮಗಳಿಗೆ ಜನ್ಮ ಕೊಟ್ಟಿದ್ದೀರಿ, ಒಳ್ಳೆ ಜ್ಞಾನದಾತೆ ತಾಯಿ ಶಾರದೆ ಅನುಗ್ರಹ ಇದೆ, ಖಂಡಿತ ಆಕೆ ಚೆನ್ನಾಗಾಗ್ತಾರೆ. ಇವತ್ತು ಏನ್ ನೋವಲ್ಲಿದ್ದಾರೋ ಸ್ವಲ್ಪದಿಂದಲೇ ಈ ನೋವಿನಿಂದ ಹೊರಗಡೆ ಬರ್ತಾರೆ, ಒಂದು ಒಳ್ಳೆ ಬದುಕನ್ನು ಕಾಣ್ತಾರೆ. ಅವರಿಂದ ಸಾಕಷ್ಟು ಜನ ಮನೆಗಳಲ್ಲಿ ದೀಪ ಹಚ್ಚುವಂತಾಗತ್ತೆ. ಅಂತಹ ಶಕ್ತಿ, ಅಂತ ಚೈತನ್ಯ ಅವರಲ್ಲಿದೆ. ಗುರುಗಳೇ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗ್ಲೂ ಇರ್ಲಿ. 3 ಜನ ಹೆಣ್ಮಕ್ಳು, ಒಳ್ಳೆಯಂದಿರು ಮಕ್ಕಳು, ಒಳ್ಳೆಯವರು ಒಳ್ಳೆಯಂದಿರು ಮಕ್ಕಳು, ಗಂಡ 2 ವರ್ಷ ಆಯ್ತು ತೀರೋಗಿ, ತುಂಬಾ ಒಳ್ಳೆಯವರು ಅವರು. ಆಮೇಲೆ ಈ ಮಗಳದೇ ಒಂದು ಚಿಂತೆ ಗುರುಗಳೇ, ಇಷ್ಟು ಓದಿದ್ದಾಳೆ, ಮುಂದೆ ಏನಾದ್ರು ಅಡ್ಡಿ ಎಲ್ಲ ಅಡ್ಡಿ ಗುರುಗಳೇ ಕೈ ಬರುತ್ತೆ, ಇದಕ್ಕೆ ಬರಲ್ಲ ಹತ್ರ ಕೆಲಸಗಳೆಲ್ಲ. ಸದ್ಯದಲ್ಲೇ ಅನುಕೂಲ ಆಗುತ್ತೆ, ಪ್ರಸ್ತುತ ಗ್ರಹಗತಿಗಳು ಸರಿ ಇಲ್ಲದ್ರಿಂದ ಈಗ ಆಗ್ತಾ ಇದೆ. ಅದರಲ್ಲೂ ನಾನು ಹೇಳಿರುವಂತಹ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ. ನಾನು ಅವರ ಹೆಸರೊಂದು ಸಂಕಲ್ಪ ಮಾಡ್ತೀನಿ, ಈಗ ಅವರು ನಾನು ಮಾತಾಡಿರ್ತಕ್ಕಂಥ ಅವರ ಸ್ವರತರಂಗವೇ ಸಾಕು. ನನ್ನ ನಿತ್ಯ ಕರ್ಮಾನುಷ್ಠಾನದಲ್ಲಿ ನಾನು ಬೆಳಿಗ್ಗೆ ಮಾಡುವ ಸಂಕಲ್ಪದಲ್ಲಿ ಅವರು ಒಳ್ಳೇದಾಗ್ಲಿ ಅಂತ ನಾನು ಸಂಕಲ್ಪ ಮಾಡ್ತೀನಿ, ಖಂಡಿತ ಒಳ್ಳೇದಾಗುತ್ತೆ. ತುಂಬಾ ಧೈರ್ಯ ತುಂಬಾ ಇದೆ ಗುರುಗಳೇ, ತುಂಬಾ ಜನ ಕರೀತಾರೆ, ಎಲ್ಲದಕ್ಕೂ ಮುಂದೆ ಹೋಗ್ತಾಳೆ ಮಾಡ್ತಾಳೆ. ಆದ್ರೆ ಅವಳಿಗೆ ಏನೋ ಒಂದು ಕೈ ಬಿಡಲ್ಲ, ಕಷ್ಟ ತುಂಬಾ. ಮೈಸೂರಿನಿಂದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಸೌಮ್ಯ ಮತ್ತು ಅವರ ತಾಯಿಗೆ ಧನ್ಯವಾದಗಳನ್ನು ತಿಳಿಸಿದ ವೀಕ್ಷಕರೇ, ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ.
ಗುರುಜೀವತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳು, ರಾಶಿ ಫಲಗಳು, ನಂದರಿಗೂ ಒಂದಿಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಪ್ರತಿಯೊಬ್ಬರ ಆರೋಗ್ಯಕ್ಕೋಸ್ಕರ ಈ ಒಂದು ವಿಶೇಷವಾಗಿರತಕ್ಕಂತಹ ಅಂಶವು ಈಗಾಗಲೇ ಮಾರುಕಟ್ಟೆಗೆ ಬಂದಿದೆ. ಮಧುಮೇಹ ನಿವಾರಣೆ ಎಂಬತಕ್ಕಂತಹ ಈ ಒಂದು ವಿಶೇಷವಾಗಿರತಕ್ಕಂಥ ಅಂಶ ಎಲ್ಲರಿಗೂ ಕೈಗೆಟುಕುವ ದರದಲ್ಲಿದೆ. ಪ್ರತಿಯೊಬ್ಬರ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಇದರಿಂದ ಏನೇನೆಲ್ಲ ಉಪಯುಕ್ತವಿದೆ, ಉಪಯುಕ್ತ ಮಾಹಿತಿಗಳನ್ನು ನಾಳಿನ ಸಂಚಿಕೆಯಲ್ಲಿ ಸ್ಪಷ್ಟವಾದಂಥ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಿ. ವೀಕ್ಷಕರೇ, ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ಬ್ರಹ್ಮಹರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿರುವಂತಹ ಶೇಕಡಾ 100%-100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂತಹ ಲೋಕಾರ್ಪಣೆಗೊಂಡಿದೆ ಮಧುಮೇಹ ನಿವಾರಣ್ ಚೂರ್ಣ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.